ನಮಸ್ಕಾರ. ವಾರ್ತೆಗಳ ಪ್ರಾಯೋಜಕರು ಆಧೋನಿ ಮಹಾವೀರ್ ಎಂಕ್ಲೇವ್ ರಾಯಚೂರ್, ಮಹಾಬಲೇಶ್ವರ ಚೌಕ ಹತ್ತಿರ ಬೆಟ್ಟದೂರು ಆಸ್ಪತ್ರೆ ಹಿಂದುಗಡೆ, ಕುಂಬಾರ ಓಣಿ ರಾಯಚೂರು. ಫಸ್ಟ್ ಟೈಮ್ ಇನ್ ರಾಯಚೂರ್ ಅಂಡರ್ ವಾಟರ್ ಆಕ್ವಾ ಟ್ಯೂನಲ್ ಶೋ. ರಾಷ್ಟ್ರೀಯ ಗ್ರಾಹಕರ ಮೇಳ ಪ್ರತಿದಿನ ಸಂಜೆ 4 ಗಂಟೆಯಿಂದ ರಾತ್ರಿ 9:30 ನಿಯರ್ ರಾಜ್ಕಮಲ್ ಹೋಟೆಲ್ ಬಿಸೈಡ್ ಸ್ವಾಗತ್ ಫಂಕ್ಷನ್ ಹಾಲ್, ಗೋಶಾಲ್ ರೋಡ್ ರಾಯಚೂರ್. ಪಲ್ಸರ್ ಧಮಾಕಾ ಆಫರ್, ಥ್ರಿಲ್ಲಿಂಗ್ ಆಫರ್ 10,000 ರೂಪಾಯಿಗಳವರೆಗೆ. ಬಜಾಜ್ ಧಮಾಕಾ ಆಫರ್, ನಿಮ್ಮ ನೆಚ್ಚಿನ ಬಜಾಜ್ ಬೈಕ್ ಕಡಿಮೆ ಮುಂಗಡ ಪಾವತಿ 999 ರೂಪಾಯಿಯಿಂದ ಪ್ರಾರಂಭ. ಬಿಸೈಡ್ ಗಂಜ್ ಕಲ್ಯಾಣ ಮಂಟಪ್, ಗಂಜ್ ರೋಡ್ ರಾಯಚೂರ್. ವಿಸಿಟ್ ಕೆಟಿಬಿ ಜುವೆಲ್ ಪ್ಯಾಲೇಸ್, ಉದಯನಗರ್, ಸ್ಟೇಷನ್ ರೋಡ್ ರಾಯಚೂರ್. ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್, ಸಿಪಿಎಸ್ ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರು. ಎಸ್ಎಕೆ ಕನ್ವೆನ್ಷನ್ ಹಾಲ್, ಬುಕ್ ನೌ ಫ್ಲಾಟ್ 50% ಡಿಸ್ಕೌಂಟ್. ಸೇವ್ ಆಫ್ ದ ಸೀಸನ್ ವಿತ್ ಲಕ್ಸರಿ ರೂಮ್ಸ್ ಫ್ಯಾಕಲ್ಟಿ, ಫುಲ್ಲಿ ಸೆಂಟ್ರಲೈಸ್ಡ್ ಎಸಿ ಹಾಲ್ಸ್, ವೈಡ್ ಪಾರ್ಕಿಂಗ್ ಏರಿಯಾಸ್ ಫೆಸಿಲಿಟೀಸ್. ವಿಸಿಟ್ ಶೇಖರ್ ನಗರ್, ಐಬಿ ರೋಡ್, ರಾಯಚೂರ್. ಡಾಕ್ಟರ್ ರಶ್ಮಿ ಹೊಸಮನಿ ಮತ್ತು ಡಾಕ್ಟರ್ ಗುರುಪ್ರಸಾದ್ ಹೊಸಮನಿ, ಹೊಸಮನಿ ಮಲ್ಟಿ ಸ್ಪೆಷಾಲಿಟಿ ಫರ್ಟಿಲಿಟಿ ಮತ್ತು IVF ಸೆಂಟರ್, IB ರಸ್ತೆ, ಮದರ್ ಟ್ರಸ್ಟ್ ಸ್ಕೂಲ್ ಹತ್ತಿರ, ರಾಮಲಿಂಗೇಶ್ವರ ಲೇಔಟ್, ರಾಯಚೂರು. ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಮಣಿಪುರ ಕ್ರೈಸ್ತರ ಸಮುದಾಯದ ಮೇಲೆ ದೌರ್ಜನ್ಯ ಖಂಡಿಸಿ ಕ್ರೈಸ್ತ ಸಮುದಾಯದಿಂದ ಬೃಹತ್ ಪ್ರತಿಭಟನಾ ರ್ಯಾಲಿ. ಕೀಲು ಮತ್ತು ಮೂಳೆ ಆರೋಗ್ಯ ರಕ್ಷಣೆ ಜಾಗೃತಿ ಸಪ್ತಾಹ, ಡಾಕ್ಟರ್ ಹರೀಶ್ ಮೂರ್ತಿ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಸಚಿವ ಈಶ್ವರ್ ಖಂಡ್ರೆ ವಿರುದ್ಧ ಅವಹೇಳನ, ಶಾಸಕತ್ವ ಅನರ್ಹಗೊಳಿಸಲಿ ಡಾ ರಾಕುಸ್ತಾದ್. ಅಬಕಾರಿ ಇಲಾಖೆ ಮುಂದುವರೆದ ದಾಳಿ, 5 ಬಂಧನ. ಆಗಸ್ಟ್ 15 ಸ್ವಾತಂತ್ರ್ಯೋತ್ಸವ ದಿನಾಚರಣೆ, ಶಿಸ್ತುಬದ್ಧ ಆಚರಣೆಗೆ ಎಡಿಸಿ ದುರ್ಗೆ ಸೂಚನೆ. ಆಗಸ್ಟ್ 6 ಚಿಂತಣಿ ಬ್ರಿಡ್ಜ್ನಲ್ಲಿ ನೂತನ ಸಚಿವರು, ಶಾಸಕರಿಗೆ, ಅಧಿಕಾರಿಗಳಿಗೆ ಸನ್ಮಾನ, ರಾಜಶೇಖರ್ ದೇನಿ. ಪತಂಜಲಿ ಯೋಗ ಸಮಿತಿಯಿಂದ ಆಗಸ್ಟ್ 6-21 ಸಹಯೋಗ ಶಿಕ್ಷಕರ ತರಬೇತಿ, ಡಾಕ್ಟರ್ ಪರಮೇಶ್ವರಪ್ಪ ಸಾಲಿಮಠ್. ಡೆಸ್ಕಾಂ ಎಂಡಿ ರಾಹುಲ್ ಪಾಂಡೆ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ವಿದ್ಯುತ್ ಗುತ್ತಿಗೆದಾರರ ಸಂಘದಿಂದ ಧರಣಿ. ವಿಜ್ಞಾನ ಕೇಂದ್ರ ಸುತ್ತ ಮರಗಳ ನಾಶ, ಕ್ರಮಕ್ಕೆ ಆಗ್ರಹಿಸಿ ಡಿಎಸ್ಎಸ್ ಮನವಿ. ಮತ್ತು ಯರಮರಸ್ ಬಳಿ ಮೋಹಿನಿ ಇನ್ಫೋಟೆಕ್ ಅಕ್ರಮ ತಡೆಗೂಡಿ ತೆರವಿಗೆ ಆಗ್ರಹ. ವಾರ್ತೆಗಳ ವಿವರ. ಮಣಿಪುರದಲ್ಲಿ ಕ್ರೈಸ್ತ ಸಮುದಾಯದ ಮೇಲೆ ದೌರ್ಜನ್ಯ ಮತ್ತು ಹಿಂಸೆ ಖಂಡಿಸಿ ಮೆಥೋಡಿಸ್ಟ್ ಸೆಂಟ್ರಲ್ ಚರ್ಚ್ ನೇತೃತ್ವದಲ್ಲಿ ನಗರದಲ್ಲಿ ಕ್ರೈಸ್ತ ಸಮುದಾಯದಿಂದ ಬೃಹತ್ ಪ್ರತಿಭಟನೆ ನಡೆಯಿತು. ಮಣಿಪುರದಲ್ಲಿ ಕ್ರೈಸ್ತ ಸಮುದಾಯದ ಮೇಲೆ ದೌರ್ಜನ್ಯ ಮತ್ತು ಹಿಂಸೆ ಖಂಡಿಸಿ ಮೆಥೋಡಿಸ್ಟ್ ಸೆಂಟ್ರಲ್ ಚರ್ಚ್ ನೇತೃತ್ವದಲ್ಲಿ ನಗರದ ಕ್ರೈಸ್ತ ಸಮುದಾಯದಿಂದ ಬೃಹತ್ ಪ್ರತಿಭಟನೆ ನಡೆಯಿತು. ನಗರದ ರೈಲ್ವೆ ನಿಲ್ದಾಣದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಸಾವಿರಾರು ಸಂಖ್ಯೆಯಲ್ಲಿ ಕ್ರೈಸ್ತ ಸಮುದಾಯದ ಜನರು ಕೈಗೆ ಕಪ್ಪು ಪಟ್ಟಿ ಧರಿಸಿ ಮೌನ ಮೆರವಣಿಗೆ ನಡೆಸಿದರು. ಕಳೆದ 3 ನಿರಂತರವಾಗಿ ಮಣಿಪುರ ರಾಜ್ಯದಲ್ಲಿ ಮೀಟಿ ಸಮುದಾಯದ ಸಂಘಟನೆಗಳು ಕ್ರೈಸ್ತರ ಮೇಲೆ ದೌರ್ಜನ್ಯ ನಡೆಸಿದ್ದಾರೆ. ಕ್ರೈಸ್ತ ಸಮುದಾಯದ ಮಹಿಳೆಯರ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗುತ್ತಿದ್ದಾರೆ. ಜೊತೆಗೆ ಚರ್ಚ್ಗಳಿಗೆ ನುಗ್ಗಿ ಧ್ವಂಸಗೊಳಿಸಿ ಚರ್ಚ್ಗಳಿಗೆ ಬೆಂಕಿ ಹಚ್ಚುವುದು, ದಬ್ಬಾಳಿಕೆ ನಡೆಯುತ್ತಿದ್ದು ಖಂಡಿಸಿದರು.
ಮಣಿಪುರದಲ್ಲಿ ನಡೆದ ಕೃತ್ಯದಲ್ಲಿ 200 ಹೆಚ್ಚು ಚರ್ಚ್ಗಳನ್ನು ಸುಟ್ಟು ಹಾಕಿ ಮತ್ತು 100 ಹೆಚ್ಚು ಜನರು ಹಿಂಸಾಚಾರಕ್ಕೆ ಬಲಿಯಾಗಿದ್ದಾರೆ. ಅವರಲ್ಲಿ ಕೆಲವರು ತಂದೆ ತಾಯಿ ಮತ್ತು ಮಕ್ಕಳನ್ನು ಕಳೆದುಕೊಂಡು ನಿರಾಶ್ರಿತರಾಗಿದ್ದಾರೆ. ಇಡೀ ಮನುಕುಲವನ್ನೇ ನಾಚಿಸುವಂತ ಮಾಡಿದೆ. ಜಾಗತಿಕ ಮಟ್ಟದಲ್ಲಿ ದೇಶದ ಘನತೆಗೆ ಮಸಿ ಬಳಿಯುವಂತೆ ರಸ್ತೆಯಲ್ಲಿ ಮಹಿಳೆಯರನ್ನು ಕಿತ್ತೊಗೆದು ಸಾಮೂಹಿಕ ಅತ್ಯಾಚಾರವೆಸಗಿರುವ ವಿಡಿಯೋವನ್ನು ವೈರಲ್ ಮಾಡಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಮಣಿಪುರದಲ್ಲಿ ನಡೆಯುತ್ತಿರುವ ಘಟನೆಗಳಿಗೆ ಮುಖ್ಯಮಂತ್ರಿ ರಾಜೀನಾಮೆ ಮತ್ತು ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮಕ್ಕೆ ರಾಜೀನಾಮೆ ನೀಡಬೇಕೆಂದು ಒತ್ತಾಯಿಸಿದರು. ಘನವೆತ್ತ ರಾಷ್ಟ್ರಪತಿಗಳು, ಭಾರತ ಸರ್ಕಾರ ರಾಷ್ಟ್ರಪತಿಗಳ ಭವನ ನವದೆಹಲಿ, ಮಾನ್ಯರೇ, ಮಾನ್ಯ ಜಿಲ್ಲಾಧಿಕಾರಿಗಳು ರಾಯಚೂರು ಅವರ ಮುಖಾಂತರ ವಿಷಯ ಭಾರತದ ಮಣಿಪುರ ರಾಜ್ಯದಲ್ಲಿ 3 ಕ್ರೈಸ್ತರ ಮೇಲೆ ದೌರ್ಜನ್ಯ, ಕೊಲೆ, ಚರ್ಚ್ಗಳ ಧ್ವಂಸ, ಚರ್ಚ್ಗಳಿಗೆ ಬೆಂಕಿ ಹಚ್ಚುವುದು ಹಾಗೂ ಹೆಣ್ಣು ಮಕ್ಕಳನ್ನು ಬೆತ್ತಲೆ ಮೆರವಣಿಗೆ ಹಾಗೂ ಸಾಮೂಹಿಕ ಅತ್ಯಾಚಾರ ಬೆಸಗಿದ ದುಷ್ಕರ್ಮಿಗಳನ್ನು ಬಂಧಿಸಿ ಕಾನೂನಿನ ಕಠಿಣ ಕ್ರಮ ಜರುಗಿಸುವಂತೆ ಕ್ರೈಸ್ತರಿಗೆ ಸೂಕ್ತ ರಕ್ಷಣೆ ನೀಡುವ ಬಗ್ಗೆ ಈ ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ರಾಯಚೂರು ಜಿಲ್ಲೆಯ ವಿವಿಧ ಪಂಗಡಗಳ ಕ್ರೈಸ್ತ ಸಮುದಾಯದ ವತಿಯಿಂದ ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ಭಾರತದ ಮಣಿಪುರ ರಾಜ್ಯದ ಕಾಂಗ್ಪೋಕ್ಷಿ ಜಿಲ್ಲೆಯಲ್ಲಿ ಸುಮಾರು 3 ಸತತವಾಗಿ ದುಷ್ಕರ್ಮಿಗಳ ಗುಂಪೊಂದು ಕ್ರೈಸ್ತರ ಮೇಲೆ ದೌರ್ಜನ್ಯ, ದಬ್ಬಾಳಿಕೆ, ಕೊಲೆ, ಚರ್ಚ್ಗಳಿಗೆ ಬೆಂಕಿ ಹಚ್ಚಿ ಧ್ವಂಸ ಪಡಿಸಿದ್ದು ಹಾಗೂ ಹೆಣ್ಣು ಮಕ್ಕಳನ್ನು ಬೆತ್ತಲೆ ಮೆರವಣಿಗೆ ಹಾಗೂ ಸಾಮೂಹಿಕ ಅತ್ಯಾಚಾರ ನಡೆದಿದ್ದು ರಾಜ್ಯದ BJP ಸರ್ಕಾರ ಸಂಪೂರ್ಣವಾಗಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಕಗ್ಗೊಲೆಯಾಗುತ್ತಿದೆ. ಇಡೀ ಮಾನವ ಕುಲಕ್ಕೆ ತಲೆ ತಗ್ಗಿಸುವಂತೆ ಈನ ಕೃತ್ಯವೆಸಗಿದ್ದಾರೆ. ಅಲ್ಲಿರುವ ಪೊಲೀಸ್ ಇಲಾಖೆಯು ವಿಫಲತೆಯು ಎತ್ತಿ ಕಾಣುತ್ತಿದೆ. ಸದರಿ ವಿಡಿಯೋವನ್ನು ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟಿದ್ದು ಅತ್ಯಂತ ಹೇಯ ಕೃತ್ಯವಾಗಿದೆ. ಶಾಂತಿಗೆ ಪ್ರಿಯರಾದ ಮುಗ್ಧ ಕ್ರೈಸ್ತ ಸಮುದಾಯದ ಮಹಿಳೆಯರು ಅನುಭವಿಸಿದ ಹಿಂಸೆಯನ್ನು ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ದಾರೆ. ಸಂತಸ್ರ ಗುರುತುಗಳನ್ನು ಬಹಿರಂಗಪಡಿಸಿದ್ದಾರೆ. ಈ ಕೃತ್ಯವು ಇಡೀ ದೇಶವೇ ತಲೆ ತಗ್ಗಿಸುವಂತಾಗಿದೆ. ಮಾನ್ಯ ಪ್ರಧಾನ ಮಂತ್ರಿಗಳು ಭೇಟಿ ಬಚಾವ್ ಭೇಟಿ ಪಡಾವ್ ಎಂಬ ಹೇಳಿಕೆ ಹೆಸರಿಗೆ ಮಾತ್ರ ಸೀಮಿತವಾಗಿದೆ. ಮಣಿಪುರದಲ್ಲಿ 3 ಸಹ ಇದುವರೆಗೆ ಮಣಿಪುರಕ್ಕೆ ಭೇಟಿ ನೀಡದೆ ನಡೆದಿರುವಂತ ಅಹಿತಕರ ಘಟನೆಗಳು ಮತ್ತು ಕೋಮುವಾದ ಘಟನೆಗಳ ಕುರಿತು ಚಕಾರವೆತ್ತದೆ ಇರುವುದು ತೀವ್ರ ಖಂಡನೀಯವಾಗಿದೆ. ಪ್ರತಿಭಟನೆಯಲ್ಲಿ ಅಖಿಲ ಭಾರತ ಕ್ರೈಸ್ತ ಮಹಾಸಭಾದ ಅಧ್ಯಕ್ಷ ರಾಬರ್ಟ್ ರಾಶಿಕರ್, ಜಿಲ್ಲಾ ಸೂಪರಿಂಟೆಂಡೆಂಟ್ ಶಿಮೋನ್, ರೆವೆಂಡರ್ ಡಿ ಸುಮಿತ್ರ, ಫಾಸ್ಟರ್ ರೆವೆಂಡರ್ ಸಿ ಮಾರ್ಕ್, ರಾಣಿ ರಿಚರ್ಡ್ಸ್, ಶುಭಾದೇವಿ, ಶ್ಯಾಮ್ ಸುಂದರ್ ರಾಜ್, ಇಮ್ಯಾನ್ಯುವೆಲ್, ರೂಟ್ ನಳಿನಿ, ಸನ್ನಿ ಸೇರಿದಂತೆ ಸಾವಿರಾರು ಸಂಖ್ಯೆಯಲ್ಲಿ ಕ್ರೈಸ್ತ ಸಮುದಾಯದ ಜನರು ಭಾಗವಹಿಸಿದರು. ಆರೋಗ್ಯಕರ ಮೂಳೆಗಳು ಆರೋಗ್ಯಕರ ಸಮಾಜ ಮತ್ತು ಸದೃಢ ರಾಷ್ಟ್ರ ನಿರ್ಮಾಣ ಎಂಬ ಘೋಷವಾಕ್ಯದೊಂದಿಗೆ ಭಾರತೀಯ ಆರ್ಥೋಪೆಡಿಕ್ ಅಸೋಸಿಯೇಷನ್ ಹಾಗೂ ಜಿಲ್ಲಾ ಆರ್ಥೋಪೆಡಿಕ್ ಸೊಸೈಟಿಗಳ ಸಹಯೋಗದಲ್ಲಿ ಕೀಲು ಮತ್ತು ಎಲುಬಿನ ಸಪ್ತಾಹ ಆಚರಿಸಲಾಗುತ್ತದೆ ಎಂದು ರಾಯಚೂರು ಆರ್ಥೋಪೆಡಿಕ್ ಸೊಸೈಟಿ ಅಧ್ಯಕ್ಷ ಡಾಕ್ಟರ್ ಹರೀಶ್ಮೂರ್ತಿ ಹೇಳಿದರು. ಆರೋಗ್ಯಕರ ಮೂಳೆಗಳು ಆರೋಗ್ಯಕರ ಸಮಾಜದ ಮತ್ತು ಸದೃಢ ರಾಷ್ಟ್ರ ನಿರ್ಮಾಣ ಎಂಬ ಘೋಷವಾಕ್ಯದೊಂದಿಗೆ ಭಾರತೀಯ ಆರ್ಥೋಪೆಡಿಕ್ ಅಸೋಸಿಯೇಷನ್ ಹಾಗೂ ಜಿಲ್ಲಾ ಆರ್ಥೋಪೆಡಿಕ್ ಸೊಸೈಟಿಗಳ ಸಹಯೋಗದಲ್ಲಿ ಕೀಲು ಮತ್ತು ಎಲುಬಿನ ಸಪ್ತಾಹ ಆಚರಿಸಲಾಗುತ್ತಿದೆ ಎಂದು ರಾಯಚೂರು ಆರ್ಥೋಪೆಡಿಕ್ ಸೊಸೈಟಿ ಅಧ್ಯಕ್ಷ ಡಾಕ್ಟರ್ ಹರೀಶ್ ಮೂರ್ತಿ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ 2012 ಭಾರತೀಯ ಆರ್ಥೋಪೆಡಿಕ್ ಸೊಸೈಟಿ ಕೀಲು ಮತ್ತು ಎಲುಬಿನ ಸಪ್ತಾಹ ನಡೆಸುವ ಮೂಲಕ ಮೂಳೆ ಸಾಂದ್ರತೆ ಹೆಚ್ಚಿಸುವ ಜನ ಜಾಗೃತಿ ಕಾರ್ಯಕ್ರಮ ಆಯೋಜಿಸುತ್ತಾ ಬಂದಿದೆ. ಜನರಲ್ಲಿ ಮೂಳೆಗಳ ಆರೋಗ್ಯ ಸಂರಕ್ಷಣೆ ಹಾಗೂ ರಸ್ತೆ ಅಪಘಾತಗಳು ಸಂಭವಿಸಿದಾಗ ಅನುಸರಿಸಬೇಕಾದ ಪ್ರಥಮ ಚಿಕಿತ್ಸೆ ಕುರಿತು ಮಾಹಿತಿ ನೀಡಲಾಗುತ್ತಿದೆ. ಈಗಾಗಲೇ ನಗರದ ವಿದ್ಯಾಭಾರತಿ ಶಾಲೆ ಹಾಗೂ ರಿಮ್ಸ್ ಕಾಲೇಜಿನ ನರ್ಸಿಂಗ್ ವಿದ್ಯಾರ್ಥಿಗಳಿಗೆ ಅರಿವು ಮೂಡಿಸುವ ಕಾರ್ಯಕ್ರಮ ನಡೆಸಲಾಗಿದೆ. ಆಗಸ್ಟ್ 4 ಸಪ್ತಾಹ ನಡೆಯಲಿದೆ ಎಂದರು. ರಸ್ತೆ ಅಪಘಾತಗಳು ಸಂಭವಿಸಿದಾಗ ಜನರು ವಿಡಿಯೋ ಮಾಡುತ್ತಾರೆ ಹೊರತು ಗಾಯಗಳ ಜೀವ ರಕ್ಷಣೆಗೆ ಮುಂದಾಗುತ್ತಿಲ್ಲ. ಯಾವ ರೀತಿ ಪ್ರಥಮ ಚಿಕಿತ್ಸೆ ಒದಗಿಸಿ ಆಸ್ಪತ್ರೆಗೆ ದಾಖಲಿಸುವ ಕುರಿತು ಸಪ್ತಾಹದಲ್ಲಿ ಮಾಹಿತಿ ನೀಡಲಾಗುತ್ತಿದೆ. ಸೂಕ್ತ ಸಮಯದಲ್ಲಿ ಪ್ರಥಮ ಚಿಕಿತ್ಸೆ ಒದಗಿಸಿದರೆ ಜೀವ ಉಳಿಸುವ ಅವಕಾಶಗಳಿವೆ. ಹೆಚ್ಚು ಹೆಚ್ಚು ಜನರು ಮೂಳೆಗಳ ಆರೋಗ್ಯ ರಕ್ಷಣೆ ಮುಂದಾಗಬೇಕೆಂದರು.
ಸೊ ಈ ನಿಟ್ಟಿನಲ್ಲಿ ನಮ್ಮ ಇಂಡಿಯನ್ ಆರ್ಥೋಪೆಡಿಕ್ ಅಸೋಸಿಯೇಷನ್, ಕರ್ನಾಟಕ ಆರ್ಥೋಪೆಡಿಕ್ ಅಸೋಸಿಯೇಷನ್ ಮತ್ತು ರಾಯಚೂರು ಆರ್ಥೋಪೆಡಿಕ್ ಸೊಸೈಟಿ ಸಂಯುಕ್ತ ಆಶ್ರಯದಲ್ಲಿ ನಾವು ಒಂದು ರೋಡ್ ಸೇಫ್ಟಿ ಅವೇರ್ನೆಸ್ ಪ್ರೋಗ್ರಾಮ್ ಆ್ಯಂಡ್ ಬೋನ್ ಆ್ಯಂಡ್ ಜಾಯಿಂಟ್ ವೀಕ್ ಅಂತ ನಾವು ಏನಪ್ಪ ಅಂದ್ರೆ ಹಮ್ಮಿಕೊಂಡಿರುತ್ತೇವೆ. ಅದರಲ್ಲಿ ನಾವು ಎಷ್ಟಾಗ್ತದಷ್ಟು ಫಸ್ಟ್ ರೆಸ್ಪಾಂಡರ್ಸನ್ನು ಟ್ರೈನ್ ಮಾಡಬೇಕು ಅಂತ ನಾವು ಏನಪ್ಪ ಅಂದ್ರೆ ಒಂದು ಪ್ರೋಗ್ರಾಮ್ ಹಾಕ್ಕೊಂಡಿದ್ದೀವಿ. ಫಸ್ಟ್ ರೆಸ್ಪಾಂಡರ್ಸ್ ಅಂತಂದರೆ ಆಕ್ಸಿಡೆಂಟ್ ಆದ ಜಾಗದಲ್ಲಿ ಆ್ಯಂಬ್ಯುಲೆನ್ಸ್ ಬರುವವರೆಗೂ ಯಾರ್ಯಾರು ಅಲ್ಲಿ ಸೈಟಲ್ಲಿ ಇರ್ತಾರೆ ಅವರಿಗೆ ಫಸ್ಟ್ ರೆಸ್ಪಾಂಡರ್ಸ್ ಅಂತ ನಾವು ಕರಿತೀವಿ. ಆ ಫಸ್ಟ್ ರೆಸ್ಪಾಂಡರ್ಸ್ ಏನು ಮಾಡಬೇಕು ಅಂತಂದರೆ ಈ ಆಕ್ಸಿಡೆಂಟ್ ಆದ ತಕ್ಷಣ ಮೊದಲನೇ ಅವರ್ ಏನಂತೀವಿ ಗೋಲ್ಡನ್ ಪೀರಿಯಡ್ ಅಂತ. ಆ ಗೋಲ್ಡನ್ ಪೀರಿಯಡಲ್ಲಿ ಆಕ್ಸಿಡೆಂಟ್ ಆದ ಜಾಗದಲ್ಲಿ ಅಲ್ಲಿದ್ದವರು ನಾವು ಏನು ಮಾಡಬೇಕು ಅದರಲ್ಲಿ ನಾವು ಹೇಳಬೇಕು ಅಂತಂದರೆ ಫಸ್ಟು ಕಾಲ್ ಫಾರ್ ಹೆಲ್ಪ್, ಕಾಲ್ ಫಾರ್ ಆ್ಯಂಬ್ಯುಲೆನ್ಸ್, ಆಮೇಲೆ ಫಸ್ಟ್ ಏನಪ್ಪ ಅಂತಂದರೆ ಲುಕ್ ಫಾರ್ ಎ ಬಿ ಸಿ ಡಿ, ವಾಟ್ ಈಸ್ ದಿಸ್ ಎ ಬಿ ಸಿ ಡಿ, ಏರ್ವೇ, ಬ್ರೀತಿಂಗ್, ಸರ್ಕ್ಯುಲೇಷನ್, ಡಿಸಬಿಲಿಟಿ ಅಸೆಸ್ಮೆಂಟ್ ಆ್ಯಂಡ್ ಶಿಫ್ಟ್ ಟು ದಿ ಹಾಸ್ಪಿಟಲ್ ಆ್ಯಸ್ ಅರ್ಲಿ ಆ್ಯಸ್ ಪಾಸಿಬಲ್. ಅಂದರೆ ಫಸ್ಟ್ ರೆಸ್ಪಾಂಡರ್ಸ್ ಏನು ಮಾಡಬೇಕು ಅಂತನ್ನೋದನ್ನು ಆದಷ್ಟು ಜಾಸ್ತಿ ಜನಕ್ಕೆ ಟ್ರೈನ್ ಮಾಡುವ ನಿಟ್ಟಿನಲ್ಲಿ ನಾವು ನಿನ್ನೆ ಮತ್ತು ಮೊನ್ನೆ ಎರಡು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ನಿನ್ನೆ ನಾವು ಏನಪ್ಪ ಅಂದರೆ ವಿದ್ಯಾಭಾರತಿ ಸ್ಕೂಲಲ್ಲಿ ಟೆಂತ್ ಸ್ಟ್ಯಾಂಡರ್ಡ್ ಮತ್ತು ನೈನ್ತ್ ಸ್ಟ್ಯಾಂಡರ್ಡ್ ಸ್ಕೂಲಿಗ ವಿದ್ಯಾರ್ಥಿಗಳಿಗೆ ನಾವೆಲ್ಲ ಟ್ರೈನಿಂಗ್ ಕೊಟ್ಟಿದ್ದೀವಿ. ಬೇಸಿಕ್ ಲೈಫ್ ಸೇವಿಂಗ್ ಸ್ಕಿಲ್ಸ್ ಅಂತ ಹೇಳ್ತೀವಿ ಅಂತಂದರೆ ಫಸ್ಟ್ ರೆಸ್ಪಾಂಡರ್ಸು ಹಾಸ್ಪಿಟಲ್ ಹುಟ್ಟುವರೆಗೂ ಏನೇನು ಮಾಡಬೇಕು ಅಂತನ್ನೋದನ್ನು ನಾವು ನಿನ್ನೆ ವಿದ್ಯಾಭಾರತಿ ಸ್ಕೂಲ್ ನೈನ್ತ್ ಆ್ಯಂಡ್ ಟೆಂತ್ ಸ್ಟ್ಯಾಂಡರ್ಡ್ ಸ್ಕೂಲ್ ಹುಡುಗರಿಗೆ ನಾವು ನಿನ್ನೆ ಟ್ರೈನಿಂಗ್ ಕೊಟ್ಟಿದ್ದೀವಿ. ಮತ್ತು ಮೊನ್ನೆ ನಮ್ಮ ರಿಮ್ಸ್ ನರ್ಸಿಂಗ್ ಕಾಲೇಜ್ನವರಿಗೆ ನಾವು ಡೀಟೇಲ್ ಆಗಿ ಮ್ಯಾನಿಕಿನ್ಸ್ ಮೇಲೆ ಡೆಮಾನ್ಸ್ಟ್ರೇಷನ್ ಮಾಡಿ ವಾಟ್ ಆರ್ ದ ಬೇಸಿಕ್ ಲೈಫ್ ಸೇವಿಂಗ್ ಸ್ಕಿಲ್ಸ್ ಆ್ಯಂಡ್ ವಾಟ್ ಆರ್ ದಿ ಥಿಂಗ್ಸ್ ದಟ್ ಹ್ಯಾಸ್ ಟು ಬಿ ಡನ್ ಅಟ್ ದ ಸೈಟ್ ಆಫ್ ಆಕ್ಸಿಡೆಂಟ್ ಅಂತ ನಾವು ಮೊನ್ನೆ ಒಂದು ಪ್ರೋಗ್ರಾಮನ್ನು ಹಮ್ಮಿಕೊಂಡಿದ್ವಿ. ಅದೇ ರೀತಿ ನಾವು ಟು ಡಿಟೆಕ್ಷನ್ ಆಫ್ ದಿ ಆಸ್ಟಿಯೋಪೊರೋಸಿಸ್ ಅಂತ ಅಂತೀವಿ, ಅಂದರೆ ಎಲ್ಬೆ ಎಲ್ಬಿನ ಸಾಂದ್ರತೆ ಕಡಿಮೆ ಇದ್ದಾಗ ಎಲ್ಬು ಮೂಳೆ ಚಾನ್ಸಸ್ ಜಾಸ್ತಿ ಇರ್ತದೆ. ಸೊ ಎಲ್ಬಿನ ಸಾಂದ್ರತೆ ಕಡಿಮೆ ಇದ್ದದ್ದನ್ನು ಮೊದಲೇ ಕಂಡುಹಿಡಿದು ಅದಕ್ಕೆ ಟ್ರೀಟ್ಮೆಂಟ್ ಮಾಡಿದರೆ ಎಲ್ಬು ಮುರಿಯದಾಗೆ ನಾವು ನೋಡ್ಕೊಂಡು ಹೋಗುವಂತ ಅಂತ ಹೇಳ್ಕೊಂಡು ನಾವು ಬೋನ್ ಮಿನರಲ್ ಡೆನ್ಸಿಟಿ ಕ್ಯಾಂಪ್ಸನ್ನು ನಾವು ಆಯೋಜಿಸುತ್ತೇವೆ. ಸೊ ನಮ್ಮ ಕ್ಯಾಚ್ ವರ್ಡ್ ಬಂದ್ಬಿಟ್ಟು ಸ್ಟ್ರಾಂಗರ್ ಬೋನ್ಸ್ ಸ್ಟ್ರಾಂಗರ್ ಇಂಡಿಯಾ ಅಂತ ಹೇಳ್ಕೊಂಡು, ನಮ್ಮ ಎಲುಬು ಗಟ್ಟಿ ಇದ್ದರೆ ನಮ್ಮ ಭಾರತ ದೇಶವನ್ನು ಗಟ್ಟಿ ಮಾಡಬಹುದು ಅಂತನ್ನೋ ಒಂದು ದೃಶ್ಯದಲ್ಲಿ ನಾವು ಸ್ಟ್ರಾಂಗರ್ ಬೋನ್ಸ್ ಆ್ಯಂಡ್ ಸ್ಟ್ರಾಂಗರ್ ಇಂಡಿಯಾ ಅಂತ ಹೇಳ್ಕೊಂಡು ಒಂದು ಕ್ಯಾಚ್ ವರ್ಡ್ ಇಟ್ಕೊಂಡು ನಾವು ಕೆಲಸ ಮಾಡುತ್ತಿದ್ದೇವೆ. ಆರೋಗ್ಯಕರ ಮೂಳೆಗಳು ಆರೋಗ್ಯಕರ ಸಮಾಜ ಅಂತನ್ನುವ ಈ ಕ್ಯಾಚ್ ವರ್ಡ್ ಫ್ರೇಸ್ ಅನ್ನು ಇಟ್ಟುಕೊಂಡು ನಾವು ಕೆಲಸ ಮಾಡ್ತಾ ಇದ್ದೇವೆ. ಹಾಗೆಯೇ ಈ ವರ್ಷದ ನಮ್ಮ ಕ್ಯಾಚ್ ವರ್ಡ್ ಬಂದ್ಬಿಟ್ಟು ಈಚ್ ಒನ್ ಟ್ರೈನ್ ಒನ್ ಆ್ಯಂಡ್ ಸೇವ್ ಒನ್ ಅಂತ. ಅಂದರೆ ನಾವು ಒಬ್ಬರನ್ನ ನಾವು ಟ್ರೈನ್ ಮಾಡಿದರೆ ಆ ಟ್ರೈನ್ ಮಾಡಿದ್ರು ಒಬ್ಬರನ್ನ ಲೈಫನ್ನು ಉಳಿಸಿದರೆ ನಾವು ಎಷ್ಟೋ ಏನಪ್ಪ ಅಂತಂದರೆ ಇಂಪ್ರೂವ್ಮೆಂಟ್ ಮಾಡ್ಬೋದು ಅಂತ ಈ ನಿಟ್ಟಿನಿಂದ ನಾವು ಕ್ಯಾಚ್ ವರ್ಡ್ ಪ್ರೇಸ್ ಬಂದಿಟ್ಕೊಂಡು ಈಚ್ ಒನ್ ಟ್ರೈನ್ ಒನ್ ಆ್ಯಂಡ್ ಸೇವ್ ಒನ್ ಈ ನಿಟ್ಟಿನಲ್ಲಿ ನಾವು ನಿನ್ನೆ ಮತ್ತು ಮೊನ್ನೆ ಎರಡು ಪ್ರೋಗ್ರಾಮನ್ನು ಮಾಡಿದ್ದೀವಿ. ಅದೇ ರೀತಿ ನಾಳೆ ಮತ್ತು ಇನ್ನು ಮುಂದಕ್ಕೂ ನಾವೇನಪ್ಪ ಅಂತಂದ್ರೆ ಬೋನ್ ಮಿನರಲ್ ಡೆನ್ಸಿಟಿ ಕ್ಯಾಂಪ್ಸನ್ನು ಕಂಡಕ್ಟ್ ಮಾಡಿ ಮ್ಯಾಕ್ಸಿಮಮ್ ನಾವು ಮಾಡಬೇಕು ಅಂತಂದ್ರೆ ನಮ್ಮ ಅಂತ. ಈಗ ಮುಂಚೆ ಏನಾಗ್ತಿತ್ತು, ಯಾವುದಾದ್ರೂ ಒಂದು ಆಕ್ಸಿಡೆಂಟ್ ಆಯ್ತಂದರೆ ಆ ಆಕ್ಸಿಡೆಂಟ್ ಆದ ಪೇಷಂಟನ್ನು ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಿದರೆ ಪೊಲೀಸ್ ಬಂದ್ಬಿಟ್ಟು ಆಕ್ಸಿಡೆಂಟ್ ಆದವನು ಬಿಟ್ಟು ಯಾರು ಶಿಫ್ಟ್ ಮಾಡಿದ್ರು ಅವ್ರಿಗೆ ತೊಂದರೆ ಕೊಡ್ತಾ ಇತ್ತು, ತುಂಬಾ ತೊಂದರೆ ಕೊಡ್ತಾ ಇತ್ತು. ಈಗ ಒಂದು ಕಾನೂನು ಬಂದಿದೆ, ಆ ಕಾನೂನು ವಿವರ ಅಥವಾ ಅದರ ಅವೇರ್ನೆಸ್ ಯಾರು ಗೊತ್ತಿಲ್ಲ. ಈಗ 2015 ಇಂದ ಗುಡ್ ಸಮರಿಟನ್ ಲಾ ಅಂತಿದೆ, ಆ ಲಾ ಪ್ರಕಾರ ಯಾರು ಒಂದು ಪೇಷಂಟನ್ನು ಹಾಸ್ಪಿಟಲ್ಗೆ ಶಿಫ್ಟ್ ಮಾಡ್ತಾರೆ ಅವರಿಗೆ ಸುಮ್ಮನೆ ಸುಮ್ಮನೆ ಪೊಲೀಸರು ತೊಂದರೆ ಕೊಡೋ ಅವಶ್ಯಕತೆ ಇಲ್ಲ. ಸೊ ಇದು ಏನಪ್ಪ ಅಂದ್ರೆ ಈ ಅವೇರ್ನೆಸ್ ಯಾರಿಗೆ ಗೊತ್ತಿಲ್ಲ. ಸೊ ಹಂಗಾಗಿ ಇದು ಎಲ್ಲದರ ಬಗ್ಗೆ ಗುಡ್ ಸಮರಿಟನ್ ಲಾ ಮತ್ತು ವಾಟ್ ಆರ್ ದ ಪ್ರಿಕಾಷನ್ಸ್ ಟು ಬಿ ಟೇಕನ್ ಇದ್ರ ಎಲ್ಲ ಇದ್ರೆಲ್ಲ ಈ ವಿವರಗಳ ಬಗ್ಗೆ ಅವೇರ್ನೆಸ್ ಅನ್ನು ನಾವು ಕ್ರಿಯೇಟ್ ಮಾಡ್ತೀವಿ. ಈ ಸಂದರ್ಭದಲ್ಲಿ ಡಾಕ್ಟರ್ ಅನಿರುದ್ ಕುಲಕರ್ಣಿ, ಡಾಕ್ಟರ್ ಕನಕ ಚಲಪತಿ ಉಪಸ್ಥಿತರಿದ್ದರು. ತೀರ್ಥಹಳ್ಳಿಯಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಮಾಜಿ ಗೃಹ ಸಚಿವ ಅರಗ ಜ್ಞಾನೇಂದ್ರ ಇವರು ಹೈದರಾಬಾದ್ ಕರ್ನಾಟಕ ಭಾಗದ ಜನರಲ್ಲಿ ಅವಹೇಳನ ಮಾಡುವ ಮೂಲಕ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಹಾಗೂ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಇವರನ್ನು ಅವಮಾನಿಸಿದ್ದರಿಂದ ಕೂಡಲೇ ಅವರ ಶಾಸಕ ಸ್ಥಾನಕ್ಕೆ ಅನರ್ಹಗೊಳಿಸಬೇಕೆಂದು ಕೆಪಿಸಿಸಿ ಮಾಧ್ಯಮ ವಕ್ತಾರ ಡಾ ರಜಾ ಕುಸ್ತಾದ್ ಆಗ್ರಹಿಸಿದರು.
ತೀರ್ಥಹಳ್ಳಿಯಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಮಾಜಿ ಗೃಹ ಸಚಿವ ಅರಗ ಜ್ಞಾನೇಂದ್ರ ಇವರು ಹೈದರಾಬಾದ್ ಕರ್ನಾಟಕ ಭಾಗದ ಜನರಲ್ಲಿ ಅವಹೇಳನ ಮಾಡುವ ಮೂಲಕ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಹಾಗೂ ಅರಣ್ಯ ಸಚಿವ ಈಶ್ವರ್ ಖಂಡ್ರೆಯವರನ್ನು ಅವಮಾನಿಸಿದ್ದರಿಂದ ಕೂಡಲೇ ಅವರ ಶಾಸಕ ಸ್ಥಾನ ಅನರ್ಹಗೊಳಿಸಬೇಕೆಂದು ಕೆಪಿಸಿಸಿ ಮಾಧ್ಯಮ ವಕ್ತಾರ ಡಾ ರಜಾಕ್ ಉಸ್ತಾದ್ ಆಗ್ರಹಿಸಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಪಶ್ಚಿಮ ಘಟ್ಟಗಳಲ್ಲಿ ಡಾ ಕಸ್ತೂರಿ ರಂಗನ್ ವರದಿ ಜಾರಿ ವಿರೋಧಿಸಿ ನಡೆದ ಪ್ರತಿಭಟನೆ ಉದ್ದೇಶಿಸಿ ಮಾತನಾಡುವಾಗ ಅರಗ ಜ್ಞಾನೇಂದ್ರ ಇವರು ಮಲ್ಲಿಕಾರ್ಜುನ ಖರ್ಗೆ ಇವರ ಮೈಬಣ್ಣ, ಈಶ್ವರ್ ಖಂಡ್ರೆಯವರ ಕೂದಲು ಕುರಿತು ನಿಂದನಾತ್ಮಕವಾಗಿ ಮಾತನಾಡಿ ಕುಚ್ಚುದ್ಯ ಪ್ರದರ್ಶಿಸಿದ್ದಾರೆ. ಗೃಹ ಸಚಿವರಾಗಿದ್ದ ಅವರಿಗೆ ವರ್ಣಭೇದ ಮಾಡಿ ನಿಂದಿಸಿದ್ದಾರೆ. ಅವರ ಹೇಳಿಕೆ ನೀಡಿ ಸಮಾಜವೇ ನಾಚಿಕೆ ಪಡುವಂತಾಗಿದೆ. ವರದಿ ಜಾರಿಗೊಳಿಸುವ ಕುರಿತಾಗಿ ಪರ ವಿರೋಧಿ ನಿಲುವುಗಳಿವೆ. ಮಾಧವ ಕಾಡ್ಗೆಗಳ ಹಾಗೂ ಕಸ್ತೂರಿ ರಂಗನ್ ನೀಡಿರುವ ವರದಿ ಕುರಿತು ಇನ್ನು ಚರ್ಚೆಗಳು ನಡೆದ ಅಂತಿಮ ತೀರ್ಮಾನ ಕೈಗೊಳ್ಳಬೇಕಿದೆ. ಕೇಂದ್ರ ಸರ್ಕಾರವೇ ನಿರ್ಧರಿಸಬೇಕಿದೆ. ಅವರದಿ ಪಕ್ಷ ಕೇಂದ್ರದಲ್ಲಿ ಇದ್ದು ಒತ್ತಡ ಹಾಕುವುದನ್ನು ಬಿಟ್ಟು ಕಲ್ಯಾಣ ಕರ್ನಾಟಕ ಭಾಗದ ಜನರನ್ನು ನಿಂದಿಸುವುದು ಖಂಡನೀಯವೆಂದರು. ಬಿಜೆಪಿಯವರಿಗೆ ಸೋಲು ಅರಗಿಸಿಕೊಳ್ಳಲಾಗದ ಸ್ಥಿತಿಯಲ್ಲಿ ಇದ್ದು ಮನಬಂದಂತೆ ಮಾತನಾಡುತ್ತಿದ್ದಾರೆ. ಸಂವಿಧಾನ ಹೆಸರಿನಲ್ಲಿ ಪ್ರಮಾಣ ಪತ್ರ ಸ್ವೀಕಾರ ಮಾಡಿದ ಅವರು ವಿರೋಧಿಯಾಗಿ ವರ್ತಿಸುತ್ತಿದ್ದಾರೆ. ಕೂಡಲೇ ರಾಜ್ಯಪಾಲರು ಅವರ ಶಾಸಕತ್ವ ಅನರ್ಹಗೊಳಿಸಬೇಕು. ಬಿಜೆಪಿ ಪಕ್ಷದವರು ಸಹ ಅವರನ್ನು ಪಕ್ಷದಿಂದ ಉಚ್ಚಾಟಿಸಬೇಕೆಂದರು. ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿಯಲ್ಲಿ ಕಸ್ತೂರಿ ರಂಗನ್ ವರದಿ ಜಾರಿಯ ಬಗ್ಗೆ, ಜಾರಿ ಮಾಡಬೇಕು ಮಾಡಬಾರದು ಅನ್ನೋದೇ ಜಾರಿಯ ಬಗ್ಗೆ ಒಂದು ಪ್ರತಿಭಟನೆ ಸಂದರ್ಭದಲ್ಲಿ ಅಲ್ಲಿಯ ಶಾಸಕರು, ಮಾಜಿ ಗೃಹ ಸಚಿವರು ಆಗಿರುವಂಥ ಅರಗ ಜ್ಞಾನೇಂದ್ರ ಅವರು ಈ ಭಾಗದ ಬಗ್ಗೆ, ಈ ಭಾಗದ ಅರಣ್ಯ ಸಚಿವರ ಬಗ್ಗೆ ಮತ್ತು ಈ ಭಾಗದ ಅತ್ಯಂತ ಮುತ್ಸದ್ದಿ ರಾಜಕಾರಣಿ, ದೇಶದ ವಿರೋಧ ಪಕ್ಷದ ನಾಯಕರು, ಎಐಸಿಸಿ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರ ಬಗ್ಗೆ ಬಹಳ ಕೀಳು ಮಟ್ಟದ ವರ್ಣಭೇದ ರೀತಿಯಲ್ಲಿ ಟೀಕೆಯನ್ನು ಮಾಡಿರ್ತಕ್ಕಂಥದ್ದನ್ನು ನಾವು ತೀವ್ರವಾಗಿ ಖಂಡಿಸ್ತೇವೆ. ಅವರು ಮಾತನಾಡ್ತಾ ಆ ಭಾಗದ ಜನ ಬಿಸಿಲಿಗೆ ಸುಟ್ಟು ಕರಕಲಾಗಿರ್ತಾರೆ ಅಂದರೆ ನೀವು ನಾವು ಎಲ್ಲರೂ ಬಿಸಿಲಿಗೆ ಸುಟ್ಟು ಕರಕಲಾಗಿರ್ತಾರೆ. ಮಲ್ಲಿಕಾರ್ಜುನ್ ಖರ್ಗೆಯವರನ್ನ ನೋಡಿದರೆ ಗೊತ್ತಾಗ್ತದೆ, ಈಶ್ವರ್ ಖಂಡ್ರೆಯವರು ಟೆಲಿವೆಲ್ ಕೂದ ಜಾಸ್ತಿ ಆಗುವಂತ ಆ ನೆರಳಲ್ಲಿ ಉಳ್ಕೊಂಡಿದ್ದಾರೆ ಅನ್ನೋ ರೀತಿ ಅವ್ರು ಹೇಳಿದ್ದಾರೆ. ಇದು ಅತ್ಯಂತ ಖಂಡನೀಯವಾಗಿರ್ತಕ್ಕಂಥದ್ದು. ಬೀದರ್ ಜಿಲ್ಲೆಗೆ ಒಂದು ಸರ್ಕಾರ, ಕಲಬುರಗಿ ಜಿಲ್ಲೆಗೆ ಒಂದು ಸರ್ಕಾರ, ರಾಯಚೂರು ಜಿಲ್ಲೆಗೆ ಒಂದು ಸರ್ಕಾರ, ಶಿವಮೊಗ್ಗ ಜಿಲ್ಲೆಗೆ ಒಂದು ಸರ್ಕಾರ ಮಾಡುವಂತ ಹೇಳಿಕೆಯನ್ನು ಅವರು ಕೊಟ್ಟಿದ್ದಾರೆ. ಇದು ಸಂವಿಧಾನದಲ್ಲಿ ಅವಕಾಶ ಇಲ್ಲದೇ ಇರುವಂತಹ ಹೇಳಿಕೆ. ಮತ್ತು 70 ವರ್ಷಗಳಿಂದ ನಮಗೆ ಸಂಬಂಧನೇ ಇರಲಾರದಂಥವ್ರು ಬಹಳಷ್ಟು ಜನ ಸಚಿವರನ್ನ ನಾವು ಕಂಡಿದ್ದೇವೆ. ನಾವೆಲ್ಲರೂ ಕೂಡ ವಿರೋಧ ಮಾಡಿದ್ದೇವೆ. ನಮಗೆ ಸಂಬಂಧನೇ ಇರಲಾರ. ನಮ್ಮ ಶಿಕ್ಷಣ ವ್ಯವಸ್ಥೆಗೂ ಅವ್ರ ಶಿಕ್ಷಣ ವ್ಯವಸ್ಥೆಗೂ ಬಹಳ ವ್ಯತ್ಯಾಸ ಇದೆ. ಅಲ್ಲಿಯವರ ಶಿಕ್ಷಣ ಸಚಿವರನ್ನಾಗಿ ಕಂಡಿದ್ದೇವೆ. ನಮ್ಮ ಆರೋಗ್ಯ ವ್ಯವಸ್ಥೆಗೂ ಅವ್ರ ಆರೋಗ್ಯ ವ್ಯವಸ್ಥೆಗೂ ಬಹಳ ವ್ಯತ್ಯಾಸ ಇದೆ. ಅಲ್ಲಿಯವ್ರನ್ನ ಆರೋಗ್ಯ ಸಚಿವರನ್ನಾಗಿ ಕಂಡಿದ್ದೇವೆ. ಇಲ್ಲಿಗೂ ಅಲ್ಲಿಗೂ ನೀರಾವರಿಗೆ ಪ್ರತಿಯೊಂದು ಇಲಾಖೆಗೆ ತಗೊಳ್ಳಿ. ನಮ್ಮ ಮೂಲಭೂತ ಸೌಕರ್ಯ, ನಮ್ಮ ಬದುಕು, ನಮ್ಮ ಜನರ ಬೇಕು ಬೇಡಿಕೆಗಳು ಮತ್ತು ಆ ಭಾಗದ ಬೇಕು ಬೇಡಿಕೆಗಳಿಗೆ ಬಹಳಷ್ಟು ವ್ಯತ್ಯಾಸ ಇದೆ. ಅದು ಎಂದೂ ಕೂಡ ನಾವು ಪ್ರಶ್ನೆ ಮಾಡಿಲ್ಲ. ಸರ್ಕಾರ ಅಂದ್ರೆ ಒಂದು, ಸರ್ಕಾರ ಅಂದ್ರೆ ಎಲ್ಲರಿಗೆ ಸಂಬಂಧಪಟ್ಟಿದ್ದು, ಸರ್ಕಾರ ಅಂದ್ರೆ ಜನರ ಬೇಡಿಕೆ ಬೇಕು ಬೇಡಿಕೆಗಳನ್ನ ನೋಡ್ಲಿಕ್ಕೆ. ನೀವು ಗೃಹ ಸಚಿವರಾಗಿ ಒಂದು ದಿನ ಕೂಡ ರಾಯಚೂರು ಜಿಲ್ಲೆಯಲ್ಲಿ ಏನಾಗ್ತಿದೆ ಅಂತ ಬಂದು ನೋಡಿಲ್ಲ. ನೀವು ಯಾವ ಮಟ್ಟದ ಗೃಹ ಸಚಿವರು? ನೀವೇ ಶಿವಮೊಗ್ಗಕ್ಕಷ್ಟೇ ಗೃಹ ಸಚಿವರಾಗಿದ್ರು ಅಥವಾ ಇಡೀ ಕರ್ನಾಟಕ ಗೃಹ ಸಚಿವರಾಗಿದ್ರಿ? ಯಾಕಂದ್ರೆ ಈ ಭಾಗದಲ್ಲಿ ಎಲ್ಲಿಯೂ ಕೂಡ ಅವ್ರು ಬಂದಿಲ್ಲ. ಏನಾಗಿದೆ, ಅರಗ ಜ್ಞಾನೇಂದ್ರ ಮತ್ತು ಇಡೀ ಬಿಜೆಪಿ ಈ ಸೋಲನ್ನ ಅರಿಸಿಕೊಳ್ಳುವ, ಜೀರ್ಣಿಸಿಕೊಳ್ಳುವ ಶಕ್ತಿ ಹೋಗಿಬಿಟ್ಟಿದೆ. ಹಾಗಾಗಿ ಬೇಕು ಬಿಟ್ಟು ಮಾತನಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಎಲ್ಲರ ಮನಸ್ಸಿಗೆ ಬಂದಾಗ ಮಾತಾಡ್ತಾ ಇದ್ದಾರೆ. ಜನರ ತೀರ್ಪನ್ನ ಒಪ್ಪಿಕೊಳ್ಳುವ ಮನಸ್ಥಿತಿ ಬಿಜೆಪಿಗೆ ಇಲ್ಲ. ಮತ್ತು ಇದು ಸಂವಿಧಾನದ ಮೇಲೆ ಪ್ರಮಾಣ ವಚನ ಮಾಡಿ ಯಾರು
ಈ ಅರಗ ಜ್ಞಾನೇಂದ್ರ ಅವರು ಇವರು ಸಚಿವರು, ಸಂವಿಧಾನದ ಮೇಲೆ ಪ್ರಮಾಣ ವಚನ ಮಾಡಿದ್ದಾರೆ. ಅವ್ರ ಪ್ರಮಾಣ ವಚನ ಏನು ಹೇಳ್ತದೆ, ನಾನು ಒಂದು ಸ್ಥಾನವನ್ನು ತುಂಬಲು ಅಭ್ಯರ್ಥಿಯಾಗಿ ನಾಮನಿರ್ದೇಶನಗೊಂಡ ನಂತರ ಶಾಸನ ಸಭೆಗೆ ದೇವರ ಹೆಸರಿನಲ್ಲಿ ಪ್ರಮಾಣೀಕರಿಸುತ್ತೇನೆ, ಭಾರತದ ಸಂವಿಧಾನಕ್ಕೆ ನಿಜವಾದ ನಂಬಿಕೆ ಮತ್ತು ನಿಷ್ಠೆಯನ್ನು ಕಾನೂನಿನ ಮೂಲಕ ಸ್ಥಾಪಿಸಲಾಗಿದೆ ಮತ್ತು ನಾನು ಭಾರತದ ಸಾರ್ವಭೌಮತೆ ಸಮಗ್ರತೆಯನ್ನು ಎತ್ತಿ ಹಿಡಿಯುತ್ತೇನೆ ಅಂತ ಹೇಳಿದ್ದಾರೆ. ಇದು ಪ್ರಮಾಣ. ಈ ಸಂದರ್ಭದಲ್ಲಿ ಅಮರೇಗೌಡ ಹಂಚಿನ ಸುಧೀಂದ್ರ ಜಹಗೀರದಾರ್ ಉಪಸ್ಥಿತರಿದ್ದರು. ನಗರದಲ್ಲಿ ಗಾಂಜಾ ಮಿಶ್ರಿತ ಚಾಕೊಲೇಟ್ ಪತ್ತೆ ಹಿನ್ನೆಲೆಯಲ್ಲಿ ಅಬಕಾರಿ ಪೊಲೀಸರು ಮತ್ತಷ್ಟು ಶೋಧ ಕಾರ್ಯ ನಡೆಸಿದ್ದಾರೆ. ನಗರದಲ್ಲಿ ಗಾಂಜಾ ಮಿಶ್ರಿತ ಚಾಕೊಲೇಟ್ ಪತ್ತೆ ಹಿನ್ನೆಲೆಯಲ್ಲಿ ಅಬಕಾರಿ ಪೊಲೀಸರು ಮತ್ತಷ್ಟು ಶೋಧ ಕಾರ್ಯ ನಡೆಸಿದ್ದಾರೆ. ರಾಯಚೂರು ನಗರ ಇಂಡಸ್ಟ್ರಿಯಲ್ ಏರಿಯಾ, ಯರಮರ, ಚಿಕ್ಸುಗೂರು, ಎರಗೇರ ಸೇರಿದಂತೆ ಅನೇಕ ಕಡೆಗಳಲ್ಲಿ ದಾಳಿ ನಡೆಸಿ ಇದರ ಕಿಂಗ್ ಪಿನ್ ಸೇರಿದಂತೆ ಬುಧವಾರದಂದು ಮೂವರು ಆರೋಪಿಗಳನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ್ದಾರೆ. ಇದಕ್ಕೂ ಹಿಂದೆ ಇಬ್ಬರನ್ನು ಅರೆಸ್ಟ್ ಮಾಡಲಾಗಿತ್ತು. ಕಿರಾಣಿ ಅಂಗಡಿ ಮತ್ತು ಹೋಟೆಲ್ಗಳ ಮೇಲೆ ದಾಳಿ ನಡೆಸಿದ್ದು ಗಾಂಜಾ ಚಾಕೊಲೇಟ್ ಬಾಕ್ಸ್ ಪತ್ತೆಯಾಗಿದೆ. ಇದರ ಕಿಂಗ್ ಪಿನ್ ಸಂದೀಪ್ ಹಾಗೂ ಇನ್ನಿಬ್ಬರನ್ನು ಅಬಕಾರಿ ಪೊಲೀಸರು ಬಂಧಿಸಿದ್ದು ಗಾಂಜಾ ಮಿಶ್ರಿತ ಚಾಕೊಲೇಟ್ ಜಪ್ತಿ ಮಾಡಿಕೊಂಡು ತನಿಖೆ ಮುಂದುವರೆಸಿದ್ದಾರೆ. 30-40-50-60 ರೂಪಾಯಿಗಳಿಗೆ ಚಾಕೊಲೇಟ್ ಮಾರಾಟ ಮಾಡುತ್ತಿದ್ದಾರೆ ಎಂದು ತಿಳಿದು ಬಂದಿದ್ದು ಇದರ ಜಾಡು ಹಿಡಿದು ಅಬಕಾರಿ ದಾಳಿಯನ್ನು ಮುಂದುವರೆಸಿದ್ದಾರೆ. ದಿನಾಂಕ 2/8/2023 ರಾಯಚೂರು ಉಪವಿಭಾಗದ ಕ್ರೈಮ್ ಸಿಬ್ಬಂದಿ ಅವರು, ಆಮೇಲೆ ನಮ್ಮ ಎಂಟೈರ್ ಕ್ರೈಮ್ ಟೀಮ್ ಅಲಾಂಗ್ ವಿತ್ ಸದರ್ ಬಜಾರ್ ಅಂಡ್ ಮಾರ್ಕೆಟ್ ಯಾರ್ಡ್, ಎರಡು ಠಾಣಾ ವ್ಯಾಪ್ತಿಯಲ್ಲಿ ನಾವು ಈ ಗಾಂಜಾ ಲೇಸ್ಡ್ ಚಾಕ್ಲೇಟ್ಸ್ ಅನ್ನೋ ಪದಾರ್ಥ ಥರ ಕಾಣ್ತಿರೋ ಪದಾರ್ಥಕ್ಕೆ ಮೇಲೆ ನಾವು ರೇಡ್ ಮಾಡಿದ್ದೀವಿ. ಇಲ್ಲಿ ಸುಮಾರು ನಮಗೆ ಓವರ್ಆಲ್ 7.5 kgs ಆಫ್ ಚಾಕ್ಲೇಟ್ಸ್ ನಮಗೆ ಸಿಕ್ಕಿದೆ. ಇದನ್ನು ಅವರು ಈ ಥರ ಒಂದು ಸಣ್ಣ ಪ್ಯಾಕೆಟ್ ಮಾಡಿಬಿಟ್ಟು, ಈ ಪ್ಯಾಕೆಟಲ್ಲಿ ಗೋಲಿ ಆಕಾರದಲ್ಲಿರುತ್ತೆ, ಅದು ಇಟ್ ಲುಕ್ಸ್ ಲೈಕ್ ಎ ಸ್ಮಾಲ್ ಗೋಲಿ ಥರ ಕಾಣುತ್ತೆ. ಸೊ ಇದನ್ನೇ ಯು ಫೈಂಡ್ ದಿಸ್ ಇನ್ಸೈಡ್ ದ ಪ್ಯಾಕೆಟ್ಸ್, ಈ ಥರ ಒಂದು ಚಾಕ್ಲೇಟ್ಸ್ಗೆ ನಾವು ಸೀಸ್ ಮಾಡಿದ್ದೀವಿ. ಟೋಟಲಾಗಿ ನಾವು ಎರಡು ಪೊಲೀಸ್ ಸ್ಟೇಷನಲ್ಲಿ ಸಪ್ರೇಟ್ ಕೇಸಸ್ ರಿಜಿಸ್ಟರ್ ಮಾಡಿ ಮಾರ್ಕೆಟ್ ಯಾರ್ಡಲ್ಲಿ ಇಬ್ಬರನ್ನ ವಶಕ್ಕೆ ಪಡ್ಕೊಂಡಿದ್ದೀವಿ, ಆಮೇಲೆ ಸದರ್ ಬಜಾರ್ ಠಾಣಾ ಲಿಮಿಟ್ಸಲ್ಲಿ ಒಬ್ಬರನ್ನ ನಾವು ವಶಕ್ಕೆ ಪಡ್ಕೊಂಡಿದ್ದೀವಿ. ಈ ಇವರು ಎಲ್ಲರೂ ಈ ಒಂದು ಪ್ಯಾಕೆಟ್ಗಳನ್ನು ಒರಿಜಿನ್ಸ್ ನಮಗೆ ಯು ಪಿ ಅಂತ ಇದ್ರ ಮೇಲೇ ಬರೆದಿದೆ. ಆ್ಯಂಡ್ ಆಲ್ಸೋ ಇದನ್ನು ನೀವು ನೋಡಿದ್ರೆ ಒಂದು ಆಯುರ್ವೇದಿಕ್ ಔಷಧಿ ಅಂತ ಇದನ್ನು ಮಾಡ್ತಾಯಿದ್ದಾರೆ. ದೇ ಶೋ ಇಟ್ ಆಸ್ ಆಯುರ್ವೇದಿಕ್ ಔಷಧಿ ಆ್ಯಂಡ್ ಅದನ್ನು ಹೆಸರು ಹೇಳಿಕೊಂಡು ಮಾರ್ತಾರೆ. ಇದನ್ನು ಅವರು ಎಲ್ಲ ಕಿರಾಣಿ ಅಂಗಡಿಗಳು, ಆಮೇಲೆ ಪಾನ್ ಶಾಪ್ಸ್ ಆ್ಯಂಡ್ ಇವನ್ ಇನ್ ಸಮ್ ಹೌಸಸ್ ಮನೆಗಳಲ್ಲೂ ಮಾರ್ತಾಯಿದ್ರು, ವರ್ಕ್ಶಾಪ್ಗಳಲ್ಲೂ ಇಟ್ಕೊಂಡು ಮಾರ್ತಾಯಿದ್ದಾರೆ. ಇದರಲ್ಲಿ ಆಲ್ದೋ ಇಟ್ ಇಸ್ ರಿಟರ್ನ್ ಫಾರ್ ಮೈನರ್ಸ್, ನಾಟ್ ಟು ಬಿ ಸೋಲ್ಡ್ ಟು ಮೈನರ್ಸ್ ಅಂತ ಬೇರೆ ಒಂದು ಇದೆ ಇಲ್ಲಿ. ಬಟ್ ಇದಕ್ಕೆ ನಾವು ಚೆಕ್ ಮಾಡಿದಾಗ ಹೆಚ್ಚು ಅಪ್ರಾಪ್ತರೇ ಇದನ್ನು ಕನ್ಸ್ಯೂಮ್ ಮಾಡ್ತಾ ಇದ್ದದ್ದು ನಮಗೆ ಮಾಹಿತಿ ಬಂದಿತ್ತು. ಅದ್ರ ಮೇಲೇ ನಾವು ಒಂದು ತಂಡವನ್ನು ರಚಿಸಿ ಈ ಥರ ಒಂದು ರೇಡನ್ನು ಮಾಡಿದ್ವಿ. ಟೋಟಲಿ ನಮ್ಮದು 1410 ಚಾಕ್ಲೇಟ್ಸ್ ನಾವು ಸೀಸ್ ಮಾಡಿದ್ವಿ, ವಿಚ್ ಅಮೌಂಟ್ಸ್ ಟು 7.5 kgs, ರಫ್ಲಿ ಅರೌಂಡ್ 7.5 kgs, ಆ್ಯಂಡ್ 3 ಜನನ ನಾವು ದಸ್ತಗಿರಿ ಮಾಡಿಕೊಂಡಿದ್ವಿ. ಸೊ ಇದರಲ್ಲಿ ನಾವು ನೋಡಬೇಕಾಗಿರೋ ಒಂದು ವಿಚಾರ ಅಂದರೆ, ನಾ ಹೇಳ್ದಂಗೆ ಮೈನರ್ಸ್ ಆರ್ ಬೀಯಿಂಗ್ ಟಾರ್ಗೆಟೆಡ್, ಅವ್ರಿಗೇ ಇದನ್ನು ಸೇಲ್ ಮಾಡ್ತಾ ಇದ್ದಾರೆ. ಇದನ್ನು ಅವರು ನೀರಲ್ಲಿ ಮಿಕ್ಸ್ ಮಾಡಿಕೊಂಡು ಅಥವಾ ಅವರು ಹಾಲಲ್ಲಿ ಮಿಕ್ಸ್ ಮಾಡಿಕೊಂಡು ಇದನ್ನು ಅವರು ಕನ್ಸ್ಯೂಮ್ ಮಾಡ್ತಾ ಇದ್ದಾರೆ. ಇದು ನೋಡೋದಕ್ಕೂ ಯಾರಿಗೂ ಗೊತ್ತು ಆಗೋದಿಲ್ಲ, ಮನೆಯಲ್ಲಿ ತಂದು ಅವ್ರ ಮನೆಯಲ್ಲೇ ಇಟ್ಕೊಂಡಿದ್ರೂ ಗೊತ್ತಾಗೋದಿಲ್ಲ. ಸೊ ದಿಸ್ ಈಸ್ ಒನ್ ಥಿಂಗ್ ದಟ್ ಐ ಅಡ್ವೈಸ್ ಆಲ್ ಪೇರೆಂಟ್ಸ್, ಕೈಂಡ್ಲಿ ಬಿ ವೆರಿ ಕೇರ್ಫುಲ್. ನೀವು ಮಕ್ಕಳು ಏನು ಮನೇಲಿ ತರ್ತಾ ಇದ್ದಾರೆ ಏನು ತರ್ತಾ ಇಲ್ಲ ಅದ್ರ ಬಗ್ಗೆ ನೀವು ಹೆಚ್ಚು ಕಾಳಜಿ ವಹಿಸಿ ಅಂತ ನಾನು ಹೇಳೋದಕ್ಕೆ ನಿಮ್ಮೆಲ್ಲರಿಗೂ ಇಷ್ಟಪಡ್ತೀನಿ. ಎಸ್ಪೆಷಲಿ ಯಂಗ್ ಬಾಯ್ಸ್, ಅವರು ಇದೊಂದು ತೊಗೊಂಡ್ರೆ ಅದೊಂದು ಸಾಕಷ್ಟು ಟೈಮ್ ಅವ್ರಿಗೆ ಅದು ತಲೆಗೆ ಗಿಮ್ ಅಂತ ಇರುತ್ತೆ ಅನ್ನೋದು ನಮಗೆ ಒಂದಿಬ್ಬರು ಹೇಳಿದ್ದಾರೆ ಮೈನರ್ಸ್. ಸೊ ಅದರ ಅದೇ ರೀತಿ ಇಟ್ ವಿಲ್ ಎಫೆಕ್ಟ್ ದೇರ್ ಎಂಟೈರ್ ಸ್ಟಡೀಸ್, ದೇರ್ ಲೈಫ್ ಆಸ್ ವೆಲ್. ಸೊ ಪೋಷಕರು ಸ್ವಲ್ಪ ಇದ್ರ ಬಗ್ಗೆ ಹೆಚ್ಚು ಕಾಳಜಿಯನ್ನು ವಹಿಸಬೇಕು ಅಂತ ನಾವು ನಿಮ್ಮೆಲ್ಲರಲ್ಲಿ ಮನವಿ ಮಾಡ್ತಾ ಇದ್ದೀನಿ. ನಮ್ಮ ರಾಯಚೂರು ಉಪವಿಭಾಗದ ಏನು ಕ್ರೈಮ್ ಟೀಮ್ ಇದೆ ಅವರೆಲ್ಲರೂ ಒಳ್ಳೆ ಕೆಲಸ ಮಾಡಿದ್ದಾರೆ, ಅಲಾಂಗ್ ವಿತ್ ಮೈಕ್ ಟು ಆ್ಯಂಡ್ DSP ಆ್ಯಂಡ್ ಇನ್ಸ್ಪೆಕ್ಟರ್, ಅವ್ರಿಗೂ ಕೂಡ ನಾವು ಶ್ಲಾಘನೆಯನ್ನು ವ್ಯಕ್ತಪಡಿಸ್ತಿದ್ದೆವು. ಆಗಸ್ಟ್ 15ರಂದು ಸ್ವಾತಂತ್ರ್ಯ ದಿನಾಚರಣೆಯನ್ನು ಅಚ್ಚುಕಟ್ಟಾಗಿ ಆಚರಿಸಲು ಬೇಕಾದ ಅಗತ್ಯ ಸಿದ್ಧತೆ ಮಾಡಿಕೊಳ್ಳುವಂತೆ ಅಪರ ಜಿಲ್ಲಾಧಿಕಾರಿ ದುರ್ಗೇಶ್ ಅವರು ಅಧಿಕಾರಿಗಳಿಗೆ ಸೂಚನೆ ನೀಡಿದರು.
ಆಗಸ್ಟ್ 15ರಂದು ಸ್ವಾತಂತ್ರ್ಯ ದಿನಾಚರಣೆಯನ್ನು ಅಚ್ಚುಕಟ್ಟಾಗಿ ಆಚರಿಸಲು ಬೇಕಾದ ಅಗತ್ಯ ಸಿದ್ಧತೆ ಮಾಡಿಕೊಳ್ಳುವಂತೆ ಅಪರ ಜಿಲ್ಲಾಧಿಕಾರಿ ದುರ್ಗೇಶ್ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ನಗರದ ಜಿಲ್ಲಾಧಿಕಾರಿ ಕಚೇರಿಯ ಸಭಾಂಗಣದಲ್ಲಿ ಆಗಸ್ಟ್ 15ರಂದು ಸ್ವಾತಂತ್ರ್ಯ ದಿನಾಚರಣೆ ನಿಮಿತ್ತ ಹಮ್ಮಿಕೊಂಡ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದರು. ಆಗಸ್ಟ್ 15ರಂದು ಬೆಳಗ್ಗೆ 6ಕ್ಕೆ ಜಿಲ್ಲಾ ಮಹಾತ್ಮ ಗಾಂಧಿ ಕ್ರೀಡಾಂಗಣದ ಬಳಿ ಮಹಾತ್ಮ ಗಾಂಧಿ ಪುತ್ಥಳಿ ಹತ್ತಿರ ಸುತ್ತಲೂ ಸ್ವಚ್ಛತಾ ಕಾರ್ಯ, ಸರ್ವಧರ್ಮ ಪ್ರಾರ್ಥನೆ, ನಗರಸಭೆ ವ್ಯವಸ್ಥೆ ಮಾಡಬೇಕು. ಜಿಲ್ಲಾ ಕ್ರೀಡಾಂಗಣದಲ್ಲಿ ಬೆಳಗ್ಗೆ 9ಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವ ಶರಣಪ್ರಕಾಶ್ ಪಾಟೀಲ್ ಅವರು ಧ್ವಜಾರೋಹಣ ನೆರವೇರಿಸಲಿದ್ದು, ಈ ಕಾರ್ಯಕ್ರಮಕ್ಕೆ ಜನಪ್ರತಿನಿಧಿಗಳು, ಗಣ್ಯರು ಭಾಗವಹಿಸಲಿದ್ದು ಆಸನಗಳ ವ್ಯವಸ್ಥೆ ಮಾಡಬೇಕು ಎಂದು ತಿಳಿಸಿದರು. ಎನ್ಎಸ್ಎಸ್ ಮತ್ತು ಎನ್ಸಿಸಿ ಮತ್ತು ಸ್ಕೌಟ್ಸ್ ಮತ್ತು ಗೈಡ್ಸ್ ಸಾರ್ವಜನಿಕರಿಗೆ ನೀರಿನ ವ್ಯವಸ್ಥೆ ಮಾಡಬೇಕು. ವಹಿಸಿದ ಕೆಲಸಗಳನ್ನು ಸರಿಯಾಗಿ ನಿರ್ವಹಿಸಿ ನಿಯಮ ಉಲ್ಲಂಘನೆಯಾಗದಂತೆ ಹಾಗೂ ಸರ್ಕಾರದ ಶಿಷ್ಟಾಚಾರ ಪಾಲನೆಯೊಂದಿಗೆ ಕಾರ್ಯಕ್ರಮವು ಸುವ್ಯವಸ್ಥಿತವಾಗಿ ಆಯೋಜಿಸಬೇಕು ಎಂದರು. ಜಿಲ್ಲಾ ಕೇಂದ್ರದ ಮುಖ್ಯ ರಸ್ತೆಗಳು, ವೃತ್ತಗಳ ಸ್ವಚ್ಛತೆ ಹಾಗೂ ಅಲಂಕಾರಗೊಳಿಸಿ ಸ್ವಾತಂತ್ರ್ಯ ಯೋಧರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಲ್ಲಿ ಅವರಿಗೆ ಸನ್ಮಾನ ಮಾಡಲು ತಯಾರಿ ಮಾಡಿಕೊಳ್ಳಿ. ಜಿಲ್ಲಾ ಉಸ್ತುವಾರಿ ಸಚಿವರ ಭಾಷಣಕ್ಕೆ ಎಲ್ಲಾ ಇಲಾಖೆಗಳು ಪ್ರಗತಿ ಮಾಹಿತಿ ಸಲ್ಲಿಸುವಂತೆ ಸೂಚಿಸಿದರು. ಈ ಸಂದರ್ಭದಲ್ಲಿ ನಗರಸಭೆ ಪ್ರಭಾರಿ ಪೌರಾಯುಕ್ತ ಮೆಹಬೂಬ್ ಜಿಲಾನಿ, ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಉಪನಿರ್ದೇಶಕ ಕೃಷ್ಣ ಶಾವಂತಿಗೇರ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಧಿಕಾರಿ ಚೇತನ್ ಕುಮಾರ್, ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಮಹೇಶ್ ಪೊತೇದಾರ್ ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳು ಇದ್ದರು. ನಗರದ ಪ್ರತಿಷ್ಠಿತ ಬಡಾವಣೆಗಳಲ್ಲಿ ಒಂದಾದ ಕುಂಬಾರ ಓಣಿಯಲ್ಲಿ ನಿರ್ಮಿಸಲಾದ ಆಧುನಿ ಮಹಾವೀರ್ ಎನ್ಕ್ಲೇವ್ ರಾಯಚೂರ್, ಇದು ನಗರದ ಹೃದಯ ಭಾಗದಲ್ಲಿ ಇದ್ದು ಮುಖ್ಯ ರಸ್ತೆಯಿಂದ ಕೇವಲ 150 ಮೀಟರ್ ಇದೆ. ಫ್ಲಾಟ್ಗಳ ಸರಿಯಾದ ವೀಕ್ಷಣೆಗಾಗಿ ಸೈಟ್ಗೆ ಭೇಟಿ ನೀಡಿ. ಸೌಲಭ್ಯಗಳು 3BHK ಫ್ಲಾಟ್ಗಳು, 2BHK ಫ್ಲಾಟ್ಗಳು ಮತ್ತು 2 ಲಿಫ್ಟ್ಗಳು ಹೊಂದಿದ್ದು ಹಾಗೂ ಜನರೇಟರ್ ಬ್ಯಾಕ್ಅಪ್ ಕೂಡ ಇದೆ. ಫೈರ್ ಸೇಫ್ಟಿ ಪೈಪ್ಲೈನ್ ಜೊತೆಗೆ 24 ಗಂಟೆ ನೀರಿನ ಸೌಲಭ್ಯವಿದ್ದು ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಮಾಡಲಾಗಿದೆ. ಜೊತೆಗೆ ಸುಕೋ ಬ್ಯಾಂಕ್ನಿಂದ ಸಾಲದ ಸೌಲಭ್ಯ ವ್ಯವಸ್ಥೆ ಇದೆ. ನೋಂದಣಿಗಾಗಿ ಇಂದೇ ಸಂಪರ್ಕಿಸಿ ಸಂತೋಷ್ ಜೈ 9845151555. ಮಹಾವೀರ್ ಎನ್ಕ್ಲೇವ್ ರಾಯಚೂರ್ ಮಹಾಬಲೇಶ್ವರ ಚೌಕ ಹತ್ತಿರ ಬೆಟ್ಟದೂರು ಆಸ್ಪತ್ರೆ ಹಿಂದುಗಡೆ ಕುಂಬಾರ ಓಣಿ ರಾಯಚೂರು. ಆಫರ್ 10,000 ರೂಪಾಯಿಗಳವರೆಗೆ ಪಲ್ಸರ್ NS125cc 95% ಸಾಲ ಸೌಲಭ್ಯ, ಪಲ್ಸರ್ P150 48 ತಿಂಗಳ ಕಂತುಗಳು ಮಾತ್ರ, ಪಲ್ಸರ್ N160 6,000 ರೂಪಾಯಿಗಳವರೆಗೆ ಉಳಿತಾಯ, ಪಲ್ಸರ್ 150TD ಸೀಮಿತ ಅವಧಿಯವರೆಗೆ ಮಾತ್ರ. ಹಿಂದೆ ಎಂದು ಇರದ, ಮುಂದೆಂದು ಇರದ ಬಜಾಜ್ ಧಮಾಕಾ ಆಫರ್. ನಿಮ್ಮ ನೆಚ್ಚಿನ ಬಜಾಜ್ ಬೈಕ್ ಕಡಿಮೆ ಮುಂಗಡ ಪಾವತಿ 999 ರೂಪಾಯಿಯಿಂದ ಪ್ರಾರಂಭ, CT110A ಕಡಿಮೆ ಡೌನ್ ಪೇಮೆಂಟ್ 999 ರೂಪಾಯಿ ಮಾತ್ರ, ನ್ಯೂ ಪ್ಲಾಟಿನ 110ABS 1,999 ರೂಪಾಯಿ ಮಾತ್ರ, ಪಲ್ಸರ್ 125 2,999 ರೂಪಾಯಿ ಮಾತ್ರ. ಬಿಸೈಡ್ ಗಂಜ್ ಕಲ್ಯಾಣ ಮಂಟಪ, ಗಂಜ್ ರೋಡ್, ರಾಯಚೂರು.
ರಾಯಚೂರ್ಸ್ ಬಿಗ್ಗೆಸ್ಟ್ ಜುವೆಲ್ ಪ್ಯಾಲೇಸ್. ಆಲ್ ಟೈಪ್ಸ್ ಆಫ್ ಜ್ಯುವೆಲರೀಸ್ ಅವೈಲಬಲ್ ಇನ್ ಓನ್ಲಿ ಕೆಟಿಬಿ ಜುವೆಲ್ ಪ್ಯಾಲೇಸ್, 916 ಆಲ್ ಮಾರ್ಕ್ ಗೋಲ್ಡ್ ಜ್ಯುವೆಲರೀಸ್ ಅವೈಲಬಲ್. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು, ಇನ್ನು ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜ್ಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನು ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit TTB Jewel Palace, Udayanagar, Station Road, Raichur. Mobile 8123-535300. Shri Raghavendra Ghee. Shri Raghavendra Tuppa. Shri Raghavendra Ghee. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಇತ್ತ ಮೊದಲ ಬಾರಿಗೆ ಮೂರು ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ವಿ ಹ್ಯಾವ್ ಆಫೀಸ್, ಹೌಸ್ ಹೋಲ್ಡ್ ಅಂಡ್ ಆಲ್ ಕೈಂಡ್ಸ್ ಆಫ್ ಫರ್ನಿಚರ್ಸ್. ಡೀಲರ್ ಇನ್ ವುಡನ್ ಕಾಟ್, ಡೈನಿಂಗ್ ಟೇಬಲ್, ಸೋಫಾ ಸೆಟ್, ಡ್ರೆಸ್ಸಿಂಗ್ ಟೇಬಲ್, ಕಂಪ್ಯೂಟರ್ ಟೇಬಲ್, ಟೀ ಟೇಬಲ್ಸ್, ಆಫೀಸ್ ಚೇರ್ಸ್, ಸ್ಟೀಲ್ ಅಲ್ಮಾರಿ, ವಾರ್ಡ್ರೋಬ್, ಟಿವಿ ಸ್ಟ್ಯಾಂಡ್ಸ್, ಗ್ಲಾಸ್ ವಿಯರ್ ಐಟಮ್ಸ್, ಸ್ಲೀಪ್ ವೆಲ್ ಪ್ರಾಡಕ್ಟ್ಸ್, ಡ್ಯಾಮ್ರೋ, ಸೆಲ್ಲೋ ಚೇರ್ಸ್, ಸುಪ್ರೀಂ ಸೋಫಾ ಸೆಟ್, ಡೋಕೋ ಸ್ಟೈಲ್ ಫರ್ನಿಚರ್ಸ್, ಶ್ರೀ ಸ್ಟೀಲ್ ಫರ್ನಿಚರ್ಸ್. For more details, please contact Bharat Furniture, CPS Complex, opposite Shiva Mandir, Patel Road, Raichur. Mobile number 9880240095, 9880240956, 8892589596. SAK Convention Hall. Book now, flat 50% discount. Save up the season. With luxury rooms faculty, fully centralized AC halls, wide parking areas facilities. Visit Shekhar Nagar, IV Road, Raichur. Visit SAK Convention Hall. ಶೇಖರ್ ನಗರ್, ಐವಿ ರೋಡ್, ರಾಯಚೂರು. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೆ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು ಎಸಿಕೆ ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್, ಯು ಸೆಲೆಬ್ರೇಟ್. ಸಂಪೂರ್ಣ ಏರ್ ಕಂಡೀಷನರ್ ಹಾಲ್ ಇದಾಗಿದ್ದು 600-800 ಆಸನಗಳನ್ನು ಹೊಂದಿದ್ದು ಪ್ರತ್ಯೇಕವಾದ ಡೈನಿಂಗ್ ಹಾಲ್ ಹೊಂದಿದೆ. ನಮ್ಮಲ್ಲಿ ನೇಮಿಂಗ್ ಸೆರೆಮನಿ, ಎಂಗೇಜ್ಮೆಂಟ್, ಮ್ಯಾರೇಜ್, ರಿಸೆಪ್ಷನ್, ಕಾಲೇಜ್ ಸೆಮಿನಾರ್, ಕಾರ್ಪೊರೇಟ್ ಇವೆಂಟ್ಸ್, ಪ್ರಾಡಕ್ಟ್ ಲಾಂಚಿಂಗ್, ಬ್ರ್ಯಾಂಡ್ ಪ್ರಮೋಷನ್, ಗೆಟ್ ಟುಗೆದರ್ ಪಾರ್ಟೀಸ್, ಇನ್ನು ಹಲವು ರೀತಿಯ ಫಂಕ್ಷನ್ಸ್ ಇಲ್ಲಿ ಮಾಡಬಹುದು. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದ್ದು ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟ್ಯಾಂಡ್ಗೆ ಹತ್ತಿರವಿದೆ. ಇಂದೇ ಭೇಟಿ ನೀಡಿ ಎಸಿಕೆ ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, ಐವಿ ರೋಡ್, ರಾಯಚೂರ್. ಮೊಬೈಲ್ 9483770202. ಹೊಸಮನಿ ಮಲ್ಟಿ ಸ್ಪೆಷಾಲಿಟಿ ಫರ್ಟಿಲಿಟಿ ಮತ್ತು IVF ಸೆಂಟರ್. ಅಶ್ವಿನಿ, ಹೇಗಿದ್ಯಾ? ಮಗು ತುಂಬಾ ಚೆನ್ನಾಗಿದೆ. ಹೌದು ಕಣೆ, ನನಗರ ತುಂಬಾ ವರ್ಷ ಆದ್ರೂ ಮಕ್ಕಳೇ ಆಗಿರ್ಲಿಲ್ಲ. ಆಗ ನಾನು ಹೊಸಮನಿ ಫರ್ಟಿಲಿಟಿ ಮತ್ತು IVF ಸೆಂಟರ್ ಹೋಗಿ ಟ್ರೀಟ್ಮೆಂಟ್ ತಗೊಂಡೆ. ಈಗ ಮಗು ಆಯ್ತು.
ಹೌದು, ಹೊಸಮನಿ ಫರ್ಟಿಲಿಟಿ ಮತ್ತು IVF ಸೆಂಟರ್. ಇಲ್ಲಿ ದೊರೆಯುವ ಸೌಲಭ್ಯಗಳು ಓವುಲೇಷನ್, ಅಂಡೋತ್ಪತ್ತಿ ಇಂಡಕ್ಷನ್, IUI, IVF, ICSI, ಪುರುಷ ಬಂಜೆತನ ಚಿಕಿತ್ಸೆ, TECA, PESA, ಫಲವತ್ತತೆ ಸಂರಕ್ಷಣಾ ಚಿಕಿತ್ಸೆ, ಹಿಸ್ಟರೋಸ್ಕೋಪಿ, ಲ್ಯಾಪ್ರೋಸ್ಕೋಪಿ, ನಿಯಮಿತ ANC ತಪಾಸಣೆ ಮತ್ತು ವಿತರಣೆ, ಅಲ್ಟ್ರಾಸೋನೋಗ್ರಫಿ, 24 ಗಂಟೆಗಳ ಲ್ಯಾಬ್ ಸೌಲಭ್ಯಗಳು ಮತ್ತು ICU, NICU ಸೆಟಪ್. ಹಿಂದೆ ಸಂಪರ್ಕಿಸಿ ಡಾಕ್ಟರ್ ರಶ್ಮಿ ಹೊಸಮನಿ ಮತ್ತು ಡಾಕ್ಟರ್ ಗುರುಪ್ರಸಾದ್ ಹೊಸಮನಿ, ಹೊಸಮನಿ ಮಲ್ಟಿ ಸ್ಪೆಷಾಲಿಟಿ ಫರ್ಟಿಲಿಟಿ ಮತ್ತು IVF ಸೆಂಟರ್, IB ರಸ್ತೆ, ಮದರ್ ಟ್ರಸ್ಟ್ ಸ್ಕೂಲ್ ಹತ್ತಿರ, ರಾಮಲಿಂಗೇಶ್ವರ ಲೇಔಟ್, ರಾಯಚೂರು. ಕರೆ ಮಾಡಿ 8971034723 ಮತ್ತು 9663556077. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ತಿಂತಿಣಿ ಕೃಷ್ಣ ಶ್ರೀ ಕಾಕಿನೆಲೆ ಗುರುಪೀಠದಲ್ಲಿ ಆಗಸ್ಟ್ 6ರಂದು ನೂತನ ಸಚಿವರು ಶಾಸಕರುಗಳಿಗೆ ಸನ್ಮಾನ ಹಾಗೂ ಹಾಲುಮತ ನೌಕರರ ಸಮಾವೇಶ ಆಯೋಜಿಸಲಾಗಿದೆ ಎಂದು ಹಾಲುಮತ ನೌಕರರ ಸಂಘದ ಜಿಲ್ಲಾಧ್ಯಕ್ಷ ರಾಜಶೇಖರ್ ದಿನ್ನಿ ಹೇಳಿದರು. ತಿಂತಿಣಿ ಬ್ರಿಜ್ ಶ್ರೀ ಕಾಗಿನೆಲೆ ಗುರುಪೀಠದಲ್ಲಿ ಆಗಸ್ಟ್ 6ರಂದು ನೂತನ ಸಚಿವರು ಶಾಸಕರುಗಳಿಗೆ ಸನ್ಮಾನ ಹಾಗೂ ಹಾಲು ಮತ ನೌಕರರ ಸಮಾವೇಶ ಆಯೋಜಿಸಲಾಗಿದೆ ಎಂದು ಹಾಲು ಮತ ನೌಕರರ ಸಂಘದ ಜಿಲ್ಲಾಧ್ಯಕ್ಷ ರಾಜಶೇಖರ್ ದಿನಿ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ರಾಯಚೂರು ಮತ್ತು ಯಾದಗಿರಿ ಜಿಲ್ಲೆಗಳ ಶಾಸಕರುಗಳು ಸಚಿವರು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದು, ಕಾಗಿನೆಲೆ ಗುರುಪೀಠದ ಶ್ರೀ ಸಿದ್ದರಾಮಾನಂದ ಪುರಿ ಮಹಾಸ್ವಾಮಿಗಳ ಸಾನ್ನಿಧ್ಯದಲ್ಲಿ ಕಾರ್ಯಕ್ರಮ ನಡೆಯಲಿದೆ ಎಂದರು. ಅಂದು ಬೆಳಿಗ್ಗೆ 10:30ಕ್ಕೆ ಸಮಾಜ ಅಧಿಕಾರಿಗಳನ್ನು ಸನ್ಮಾನಿಸಲಾಗುತ್ತದೆ. ಮುಖ್ಯ ಅತಿಥಿಗಳಾಗಿ ಮಾಜಿ ಸಂಸದ ಕೆ ವಿರೂಪಾಕ್ಷಪ್ಪ, ವಿಧಾನ ಪರಿಷತ್ ಸದಸ್ಯ ಅಮಾತೆಪ್ಪ ಕಂದುಕೂರು ಆಗಮಿಸಲಿದ್ದಾರೆ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ನಿಖಿಲ್ ವಿ, RDPR ಇಲಾಖೆ ಜಂಟಿ ಕಾರ್ಯದರ್ಶಿ ಸಂಗಪ್ಪ, ಅಪರ ಕಾರ್ಯದರ್ಶಿ ಚಂದ್ರಶೇಖರ್, ಬೆಂಗಳೂರು ಗ್ರಾಮಾಂತರ ಅಪರ ಜಿಲ್ಲಾಧಿಕಾರಿ ಅಮರೇಶ್ ಇವರನ್ನು ಸನ್ಮಾನಿಸಲಾಗುತ್ತದೆ. ಆಹ್ವಾನಿತರಾಗಿ ಬಸವರಾಜ್ ಗುರಿಕಾರ, ಬಸವರಾಜ್ ಕುಂಕಲ್, ಡಾ ಶಾಮಣ್ಣ ಮಾಚನೂರು, ಚಂದ್ರಶೇಖರ್ ನುಲಿ, ಜಿಲ್ಲಾ ಕಾರ್ಮಿಕ ಅಧಿಕಾರಿ ಆರ್ತಿ ಸಾಹುಕರ್ ಭಾಗವಹಿಸಲಿದ್ದಾರೆ. ಅಂದು ಮಧ್ಯಾಹ್ನ 2 ಗಂಟೆಗೆ ಚುನಾಯಿತ ಜನಪ್ರತಿನಿಧಿಗಳಿಗೆ ಸನ್ಮಾನ ಕಾರ್ಯಕ್ರಮ ನಡೆಯಲಿದೆ. ನಗರಾಭಿವೃದ್ಧಿ ಸಚಿವ ಭೈರತಿ ಸುರೇಶ್, ವೈದ್ಯಕೀಯ ಶಿಕ್ಷಣ ಸಚಿವ ಡಾ ಶರಣಪ್ರಕಾಶ್, ಸಣ್ಣ ಕೈಗಾರಿಕೆ ಸಚಿವ ಶರಣಬಸಪ್ಪ ದರ್ಶನಾಪುರ್, ಸಣ್ಣ ನೀರಾವರಿ ಸಚಿವ NS ಹೊಸರಾಜ್ ಅವರನ್ನು ಶ್ರೀಮಠದಿಂದ ಸನ್ಮಾನಿಸಲಾಗುತ್ತದೆ. ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಮಾಜಿ ಸಚಿವ HM ರೇವಣ್ಣ, ಸಂಸದ ರಾಜ ಅಮರೇಶ್ವರ ನಾಯಕ್, ಶಾಸಕರುಗಳಾದ ಸುರಪುರ ಶಾಸಕ ರಾಜ ವೆಂಕಟಪ್ಪ ನಾಯಕ್, ಹಂಪನಗೌಡ ಬಾದರ್ಲಿ, ಹುಲ್ಲಪ್ಪ ಮೇಟಿ, ಚೆನ್ನಾರೆಡ್ಡಿ ಪಾಟೀಲ್, ಶರಣಗೌಡ, ಕರ್ಯಮ್ಮ ನಾಯಕ್, ದೊಡ್ಡನ್ಗೌಡ ಪಾಟೀಲ್, ಭೀಮಸೇಡ ಚಿಮ್ಮನಕಟ್ಟಿ, ಮಾನಪ್ಪ ವಜ್ಜಲ್, ಹಂಪಯ್ಯ ನಾಯಕ್, ಡಾ ಶಿವರಾಜ್ ಪಾಟೀಲ್, ದದ್ದಲ್ ಬಸನಗೌಡ, ರಾಘವೇಂದ್ರ ಹಿಟ್ನಾಳ್, ಬಸನಗೌಡ ತುರ್ವಿಹಾಳ್, ಶರಣಗೌಡ ಬಯ್ಯಾಪುರ್ಗಳನ್ನು ಸನ್ಮಾನಿಸಲಾಗುತ್ತದೆ. ಕಾರ್ಯಕ್ರಮದಲ್ಲಿ ಗಬ್ಬೂರಿನ ಶ್ರೀ ಬೂದಯ್ಯ ತಾತ ಗುರುವಿನ, ಜಿಲ್ಲಾ ಕುರುಬ ಸಮಾಜಾಧ್ಯಕ್ಷ ಕೆ ಬಸವಂತಪ್ಪ, ಮಲ್ಲಿಕಾರ್ಜುನ ಐಕನೂರು ಆಗಮಿಸಲಿದ್ದಾರೆ. ಸಮಾಜ ನೌಕರ ಬಾಂಧವರು ಭಾಗವಹಿಸುವಂತೆ ಮನವಿ ಮಾಡಿದರು. ಜಿಲ್ಲೆಗಳ ನೂತನ ಸಚಿವರು, ಶಾಸಕರು ಸನ್ಮಾನ ಸಮಾರಂಭ ಹಾಗೂ ಹಾಲುಮತ ನೌಕರ ಸಮಾವೇಶವನ್ನ ಪರಮ ಪೂಜ್ಯ ಶ್ರೀ ಸಿದ್ದರಾಮಾನಂದ ಮಹಾಸ್ವಾಮಿಗಳು, ಶ್ರೀ ಕಾಗಿನೆಲೆ ಮಹಾಸಂಸ್ಥಾನ ಕನಕ ಗುರುಪೀಠ ತಿಂತಿಣಿ ಬ್ರಿಜ್ ಇವರ ದಿವ್ಯ ಸಾನ್ನಿಧ್ಯದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಮುಖ್ಯ ಅತಿಥಿಗಳಾಗಿ ಸನ್ಮಾನ್ಯ ಶ್ರೀ ವಿರೂಪಾಕ್ಷಪ್ಪನವರು, ಮಾಜಿ ಸಂಸದರು ಸಿನ್ನೂರ್ ಹಾಗೂ ಸನ್ಮಾನ್ಯ ಶ್ರೀ ಅಮಾತೆಪ್ಪ ಕಂದುಕೂರ್, ಮಾಜಿ ಶಾಸಕರು ಶಾಪೂರ್ ಇವರ ಆಗಮಿಸಲಿದ್ದಾರೆ. ಅದೇ ರೀತಿಯಾಗಿ ನಮ್ಮ ರಾಯಚೂರು ಜಿಲ್ಲೆಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಆಗಿರ್ತಕ್ಕಂಥ ಶ್ರೀ ಬಿ ನಿಖಿಲ್ ಅವರು ಮತ್ತು ಶ್ರೀ ಸಂಗಪ್ಪ, KAS ಜಂಟಿ ಕಾರ್ಯದರ್ಶಿಗಳು, ಗ್ರಾಮೀಣಾಭಿವೃದ್ಧಿ ಬೆಂಗಳೂರು ಶ್ರೀ ಚಂದ್ರಶೇಖರ್, KAS ಸರ್ಕಾರದ ಅಪರ ಕಾರ್ಯದರ್ಶಿಗಳು, ಗ್ರಾಮೀಣ ಇಲಾಖೆ ಗ್ರಾಮೀಣಾಭಿವೃದ್ಧಿ ಇಲಾಖೆ ಶ್ರೀ ಅಮರೇಶ್, KAS ಅಪರ ಜಿಲ್ಲಾಧಿಕಾರಿಗಳು ಬೆಂಗಳೂರು ಗ್ರಾಮಾಂತರ ಹಾಗೂ ಶ್ರೀ ನಾಗರಾಜ್, KAS ವಿಶೇಷ ಕರ್ತವ್ಯ ಅಧಿಕಾರಿಗಳು, ಆಹಾರ ಮತ್ತು ನಾಗರಿಕ ಸರಬರಾಜು ವ್ಯವಹಾರಗಳ ಸಚಿವರು ಬೆಂಗಳೂರು, ಆಶಪ್ಪ KAS ಸಹಾಯಕ ಆಯುಕ್ತರು ಸೇಡಂ, ಚಂದ್ರಶೇಖರ್ ವಿಭಾಗೀಯ ಆಯುಕ್ತರು KSRTC ರಾಯಚೂರು, ಅಮರೇಶ್ ಉಪನಿರ್ದೇಶಕರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಬಾಗಲಕೋಟ್, ಇನ್ನೂ ಸಾಕಷ್ಟು ಜನ ಇದರಲ್ಲಿ ವಿಶೇಷವಾಗಿರ್ತಕ್ಕಂಥ ಗಣ್ಯರಾಗಿರ್ತಕ್ಕಂಥ ಶ್ರೀ ಬಸವರಾಜ್ ಗುರಿಕಾರ್, ರಾಜ್ಯಾಧ್ಯಕ್ಷರು ಕರ್ನಾಟಕ ಪ್ರಾಥಮಿಕ ಶಿಕ್ಷಕರ ಸಂಘ ಬೆಂಗಳೂರು, ಅದೇ ರೀತಿಯಾಗಿ ಶ್ರೀ ಬಸವರಾಜ್ ಕುಂಕಲ್, KAS ಉಪನಿರ್ದೇಶಕರು ಜಿಲ್ಲಾ ಸಹಕಾರಿ ಸಂಘ ಇಲಾಖೆ ರಾಯಚೂರು, ಡಾಕ್ಟರ್ ಶಾಮಣ್ಣ ಮಾಚನೂರು RMO ರಿಮ್ಸ್ ಆಸ್ಪತ್ರೆ ರಾಯಚೂರು, ಶ್ರೀ ಚಂದ್ರಶೇಖರ್ ನುಗ್ಗಿ ಪ್ರಧಾನ ಕಾರ್ಯದರ್ಶಿಗಳು ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಿಕ್ಷಕರ ಸಂಘ ಬೆಂಗಳೂರು, ಅದೇ ರೀತಿಯಾಗಿ ನಾಗರಾಜ್ ಜುಮ್ಮಣ್ಣ ಅವರ ಅಧ್ಯಕ್ಷರು, ಜಿಲ್ಲಾ ಸರ್ಕಾರಿ ನೌಕರ ಸಂಘ ಕೊಪ್ಪ, ಡಾಕ್ಟರ್ ಸಂಗಣ್ಣ SRampura ಅಧ್ಯಕ್ಷರು, KCCDA ರಾಯಚೂರು,
ಬಿಬಿ ಮಲಯ ರಾಯಚೂರು, ಶ್ರೀಮತಿ ರೇಣುಕಾ ಕೆ ಎಸ್ ತಹಸೀಲ್ದಾರ್ ಬಬಲೇಶ್ವರ, ಶ್ರೀಮತಿ ಆರ್ತಿ ಸೌಕರ್ ಕೆ ಎಸ್ ಜಿಲ್ಲಾ ಕಾರ್ಮಿಕ ಅಧಿಕಾರಿಗಳು ರಾಯಚೂರು. ಅದೇ ರೀತಿಯಾಗಿ ಈ ಒಂದು ಇದರಲ್ಲಿ ವಿಶೇಷವಾಗಿ ಆ ಒಂದು ಸನ್ಮಾನಿತ ಸಚಿವರಲ್ಲಿ ಬಿ ಸುರೇಶ್, ನಗರಾಭಿವೃದ್ಧಿ ಸಚಿವರು ಕರ್ನಾಟಕ ಸರ್ಕಾರ ಬೆಂಗಳೂರು, ಅದೇ ರೀತಿಯಾಗಿ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಷಣ್ಮುಖಪ್ರಕಾಶ್ ಪಾಟೀಲ್ ವೈದ್ಯಕೀಯ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು, ಅದೇ ರೀತಿಯಾಗಿ ಸನ್ಮಾನ್ಯ ಶ್ರೀ ಷಣ್ಮುಖಪ್ಪ ದರ್ಶನಾಪುರ್ ಇವರು ಸಣ್ಣ ಕೈಗಾರಿಕೆ ಕೌಶಲ್ಯಾಭಿವೃದ್ಧಿ ಸಚಿವರು ಕರ್ನಾಟಕ ಸರ್ಕಾರ, ಅದೇ ರೀತಿಯಾಗಿ ನಮ್ಮ ಜಿಲ್ಲೆಯ ಸನ್ಮಾನ್ಯ ಸಚಿವರಾಗಿರ್ತಕ್ಕಂಥ ಎನ್ ಎಸ್ ಹೊಸರಾಜ್ ಅವರು ಸಣ್ಣ ನೀರಾವರಿ ಸಚಿವರು ಕರ್ನಾಟಕ ಸರ್ಕಾರ, ಇವರು ಸಹಿತ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ, ಅದೇ ರೀತಿಯಾಗಿ ಸನ್ಮಾನಿತರಾಗಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಎಚ್ ಎಂ ರೇವಣ್ಣ ಅವರು ಮಾಜಿ ಸಚಿವರು ಇವರು ಆಗಮಿಸಲಿದ್ದಾರೆ, ಅದೇ ರೀತಿಯಾಗಿ ಸನ್ಮಾನ್ಯ ಶ್ರೀ ಸಂಸದರಾಗಿರ್ತಕ್ಕಂಥ ರಾಯಚೂರು ಶ್ರೀ ರಾಜಾ ಉಮೇಶ್ ನಾಯ್ಕ ಅವರು ಸಹಿತ ಆಗಮಿಸಲಿದ್ದಾರೆ. ಆಮೇಲೆ ಈ ರಾಯಚೂರು ಜಿಲ್ಲೆ ಮತ್ತು ಯಾದಗಿರಿ ಜಿಲ್ಲೆಯಲ್ಲಿ ನೂತನವಾಗಿ ಆಯ್ಕೆಯಾಗಿರ್ತಕ್ಕಂಥ ಶಾಸಕರುಗಳಿಗೂ ಸಹಿತ ಸನ್ಮಾನ ಕಾರ್ಯಕ್ರಮವನ್ನು ಹಾಕಿಕೊಳ್ಳಲಾಗಿದೆ. ಎರಡು ಜಿಲ್ಲೆಯ ಮುಖ್ಯ ಅತಿಥಿಗಳಾಗಿ ಸಿದ್ದಯ್ಯ ಗುರುವಿನ್ ಗಬ್ಬರವರು ಮತ್ತು ಕೆ ಬಸವಂತಪ್ಪ ಅಧ್ಯಕ್ಷರು ಜಿಲ್ಲಾ ಕುರುಬರ ಸಂಘ, ಅದೇ ರೀತಿಗೆ ಶ್ರೀ ಮಲ್ಲಿಕಾರ್ಜುನ್ ಐಕೂರ್ ಅಧ್ಯಕ್ಷರು ಜಿಲ್ಲಾ ಕುರುಬರ ಸಂಘ ಯಾದಗಿರಿ, ಇವರು ಎಲ್ಲರೂ ಸಹಿತ ಭಾಗವಹಿಸಲಿದ್ದಾರೆ. ಅದೇ ರೀತಿಯಾಗಿ ಸನ್ಮಾನಿತ ಶಾಸಕರು ರಾಜ ವೆಂಕಟಪ್ಪ ನಾಯಕ ಅವರು ಶಾಸಕರು ಸೊಪ್ಪು, ಹಂಪನಗೌಡ ಬಾದರ್ಲಿ ಅವರು ಶಾಸಕರು ಸಿಂಗೂರ್, ಅದೇ ರೀತಿಯಾಗಿ ಹುಲ್ಲಪ್ಪ ವೈ ಮೈಟಿ ಸರ್ ಅವರು ಶಾಸಕರು ಬಾಗಲ್ಕೋಟ್, ಚನ್ನಾರೆಡ್ಡಿ ಪಾಟೀಲ್ ಅವರು ಯಾದಗಿರಿ ಅವರು, ಅದೇ ರೀತಿಯಾಗಿ ಶರಣ್ ಗೌಡರು ಶಾಸಕರು ಗುರುಮಿಟ್ಕಲ್, ಶ್ರೀಮತಿ ಕರಿಯಮ್ಮ ನಾಯಕ್ ಅವರು ಶಾಸಕರು ದೇದೂರ್, ಅದೇ ರೀತಿಯಲ್ಲಿ ದೊಡ್ಡನಗೌಡ ಪಾಟೀಲ್ ಶಾಸಕರು ಕುಷ್ಟಗಿ, ಭೀಮ್ಸೇನ್ ಚಿಮ್ಮಿಗಟ್ಟಿ ಅವರು ಶಾಸಕರು ಬದಾಮಿ, ಮಾನಪ್ಪ ವಜಲ್ ಅವರು ಶಾಸಕರು ಲಿಂಗ್ಸೂರ್, ಅದೇ ರೀತಿಯಾಗಿ ಅಂಬಯ್ಯ ನಾಯಕ್ ಅವರು ಶಾಸಕರು ಮಾಮಿ, ಶಿವರಾಜ್ ಪಾಟೀಲ್ ಶಾಸಕರು ರಾಯಚೂರು, ರಾಘವೇಂದ್ರ ಹಿಟ್ನಾಳ್ ಶಾಸಕರು ಕೊಪ್ಪಳ್, ಬಸವನಗೌಡ ತುರ್ವಿಹಾಳ್ ಶಾಸಕರು ಮಸ್ಕಿ, ಅದೇ ರೀತಿಯಾಗಿ ಬಸವರಾಜ ದದ್ದಲ್ ಅವರು ಶಾಸಕರು ಗ್ರಾಮೀಣ ರಾಯಚೂರು, ಅದೇ ರೀತಿಯಾಗಿ ಶರಣಗೌಡ ಬೈಯಪ್ಪರು ಅವರು ವಿಧಾನ ಪರಿಷತ್ ಸದಸ್ಯರು ಲಿಂಗ್ಸೂರ್, ಇವರೆಲ್ಲರೂ ಸಹಿತ ಈ ಕಾರ್ಯಕ್ರಮದಲ್ಲಿ ರಾಯಚೂರು ಜಿಲ್ಲೆಯ ಮತ್ತು ಯಾದಗಿರಿ ಜಿಲ್ಲೆಯ ತಾಲೂಕುಗಳ ಅಧ್ಯಕ್ಷರು ಮತ್ತು ಜಿಲ್ಲಾಧ್ಯಕ್ಷರು ಸಹಿತ ಪೇರೆಂಟ್ ಬಾಡಿ ಅಧ್ಯಕ್ಷರು ಸಹಿತ ಭಾಗವಹಿಸಲಿದ್ದಾರೆ. ತಮ್ಮಲ್ಲಿ ಕಳಕಳಿಯ ಒಂದು ಮನವಿ ಏನಪ್ಪ ಅಂತಂದರೆ ಈ ಎರಡೂ ಜಿಲ್ಲೆಗಳ ಹಾಲುಮತ ನೌಕರರು ಸಹಿತ ಈ ನೌಕರ ಸಮಾವೇಶದಲ್ಲಿ ಭಾಗವಹಿಸಬೇಕು ಅಂತಂದು ತಮ್ಮ ಮೂಲಕ ನಾನು ಅವರಲ್ಲಿ ಮನವಿಯನ್ನ. ಈ ಸಂದರ್ಭದಲ್ಲಿ ಡಿ ವೆಂಕಟೇಶ್, ಮಹದೇವಪ್ಪ ಮಿರ್ಜಾಪುರ್, ಬಸವರಾಜ್ ಪಾಟೀಲ್ ಕುಂಕಲ, ಹಂಪಣ್ಣ ಬಂಡೂರು, ಹುಡೇರ್ ಬಜಾರಪ್ಪ ಉಪಸ್ಥಿತರಿದ್ದರು. ಪತಂಜಲಿ ಯೋಗಪೀಠ ಹರಿದ್ವಾರ ಹಾಗೂ ಪತಂಜಲಿ ಯೋಗ ಸಮಿತಿಗಳ ಸಹಯೋಗದಲ್ಲಿ ಆಗಸ್ಟ್ 6ರಿಂದ 25ರವರೆಗೆ 21 ದಿನಗಳ ಕಾಲ ನಗರದ ಭೂಭವನದಲ್ಲಿ ಸಹಯೋಗ ಶಿಕ್ಷಕರ ತರಬೇತಿ ಶಿಬಿರ ಆಯೋಜಿಸಲಾಗಿದೆ ಎಂದು ಪತಂಜಲಿ ಯೋಗ ಸಮಿತಿ ಜಿಲ್ಲಾ ಕಾರ್ಯದರ್ಶಿ ಡಾಕ್ಟರ್ ಪರಮೇಶ್ವರಪ್ಪ ಸಾಲಿಮಠ್ ಹೇಳಿದರು. ಪತಂಜಲಿ ಯೋಗ ಪೀಠ ಹರಿದ್ವಾರ ಹಾಗೂ ಪತಂಜಲಿ ಯೋಗ ಸಮಿತಿಗಳ ಸಹಯೋಗದಲ್ಲಿ ಆಗಸ್ಟ್ 6ರಂದು 25ರವರೆಗೆ 21 ದಿನಗಳ ಕಾಲ ನಗರದ ಭೂಭವನದಲ್ಲಿ ಸಹಯೋಗ ಶಿಕ್ಷಕರ ತರಬೇತಿ ಶಿಬಿರ ಆಯೋಜಿಸಲಾಗಿದೆ ಎಂದು ಪತಂಜಲಿ ಯೋಗ ಸಮಿತಿ ಜಿಲ್ಲಾ ಕಾರ್ಯದರ್ಶಿ ಡಾ ಪರಮೇಶ್ವರಪ್ಪ ಸಾಲಿಮಠ್ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಶ್ರೀರಾಮದೇವ್ ಬಾಬಾ ಇವರಿಂದ ತರಬೇತಿ ಪಡೆದ ಯೋಗ ಶಿಕ್ಷಕರು ಆಗಮಿಸಿ ತರಬೇತಿ ನೀಡಲಿದ್ದಾರೆ. ಯೋಗ, ಪ್ರಾಣಾಯಾಮ, ಧ್ಯಾನ, ಸೂಕ್ಷ್ಮ ವ್ಯಾಯಾಮ, ಆಸನಗಳು, ಯೋಗಿಕ್ ಜಾಗಿಂಗ್ ಸೇರಿ ವಿವಿಧ ಆಸನಗಳ ಮಾಹಿತಿ ನೀಡಲಾಗುತ್ತದೆ. ಆಯುರ್ವೇದ, ಮನೆಮದ್ದು, ಆಹಾರ ಪದ್ಧತಿ ತರಬೇತಿ ನೀಡಿ ಶಿಬಿರದಲ್ಲಿ ಭಾಗಿಯಾದವರಿಗೆ ಪ್ರಮಾಣ ಪತ್ರ ಒದಗಿಸಲಾಗುತ್ತದೆ ಎಂದರು. ವಿಶೇಷವಾಗಿ ಜಲನೀತಿ ಮತ್ತು ಸೂತ್ರ ನೀತಿ ತರಬೇತಿ ನೀಡಲಾಗುತ್ತದೆ ಎಂದರು. ಶಿಬಿರದಲ್ಲಿ ತರಬೇತಿದಾರರಿಗೆ ಕಿರಣ್ ಕುಮಾರ್ ಹತ್ತಿಪೇಟೆ, ಶರಣಪ್ಪ ಕಾರ್ಟಗಿ, ಭವರಿಲಾಲ್ ಆರ್ಯ, ದ್ರಾಕ್ಷಾಯಣಿ ಹೊಸಪೇಟೆ, ಶಿವಾನಂದ್ ಸಾಲಿಮಠ್, ಡಾ ಕಿರಣ್ ಖೇಳನೆತ್ ಭಾಗವಹಿಸಲಿದ್ದಾರೆ ಎಂದರು. ಶಿಬಿರದಲ್ಲಿ ಭಾಗವಹಿಸಲು 1500 ರೂಪಾಯಿ ಶುಲ್ಕ ಪಾವತಿಸಬೇಕೆಂದರು. ಸಹಯೋಗ ಶಿಕ್ಷಕರ ತರಬೇತಿ ಶಿಬಿರವನ್ನು ನಮ್ಮ ರಾಯಚೂರಿನ ಭೂಭವನ ಜೈನಮಂದಿರದಲ್ಲಿ ಜೈನಮಂದಿರ ರಸ್ತೆಯಲ್ಲಿ ಹಮ್ಮಿಕೊಳ್ಳಲಾಗಿದೆ. ಈ 21 ದಿನಗಳ ವಿಶೇಷವಾದಂತಹ ಈ ಶಿಬಿರದಲ್ಲಿ ಹರಿದ್ವಾರದಿಂದ ಬಾಬಾ ರಾಮದೇವರಿಂದ ಸ್ವತಃ ತರಬೇತಿ ಪಡೆದಂತಹ ಯುವ ಶಿಕ್ಷಕರು ಕೂಡ ಈ ತರಬೇತಿ ಶಿಬಿರದಲ್ಲಿ ಬಂದು ಅವರು ಕಲಿಸ್ತಾ ಇದ್ದಾರೆ. ಈ ನಮ್ಮ 21 ದಿನದ ಶಿಬಿರದಲ್ಲಿ
ಯೋಗಕ್ಕೆ ಸಂಬಂಧಪಟ್ಟಂಥ ಯೋಗ, ಪ್ರಾಣಾಯಾಮ, ಆಸನ, ಮುದ್ರೆ, ಕುಂಡಲಿನಿ ಯೋಗ, ಅಷ್ಟಾಂಗ ಯೋಗ, ಆಹಾರ ಪದ್ಧತಿ, ಇನ್ನಿತರ ಯೋಗಕ್ಕೆ ಸಂಬಂಧಪಟ್ಟಂಥ ಅನೇಕ ಮೌಲ್ಯಯುತವಾದಂತಹ ವಿಚಾರಗಳ ಈ ತರಬೇತಿಯನ್ನು ಪ್ರಾಣಾಯಾಮ, ಸೂಕ್ಷ್ಮ ವ್ಯಾಯಾಮ ಇವೆಲ್ಲವುಗಳೊಂದಿಗೆ ಅದನ್ನು ಹೇಳಲಾಗ್ತಾ ಇದೆ. ಅದಕ್ಕೆ ನಾವು ಈ ಸಹಯೋಗ ಶಿಕ್ಷಕರ ತರಬೇತಿಯ ಒಂದು ಫೀಸ್ ಅಂತೇಳಿ 1500 ರೂಪಾಯಿ ನಾಮಿನಲ್ ಆಗಿದೆ. ಸಾಮಾನ್ಯವಾಗಿ ನಾವು ಇಲ್ಲಿವರೆಗೆ ಮಾಡಿರ್ತಕ್ಕಂಥ ಯೋಗ ಶಿಬಿರಗಳಲ್ಲಿ ಉಚಿತವಾದಂಥ ಗೊತ್ತಾ ಇತ್ತು. ಅಮಾನಿಗಳು ಶರಣಪ್ಪ ಕಾರಟಗಿ, ಪತಂಜಲಿ ಯೋಗ ಸಮಿತಿ ರಾಜ್ಯ ಸಹಪ್ರಾದ ಪ್ರಭಾರಿಗಳು, ಆ ಭವನ್ಲಾಲ್ ಆರ್ಯ ದಕ್ಷಿಣ ಭಾರತದ ಪ್ರಭಾರಿಗಳು, ಅವ್ರದ್ದು ಜವಾಬ್ದಾರಿ ಸ್ವಲ್ಪ ಜಾಸ್ತಿ ಇದೆ. ದಾಕ್ಷಾಯಣಿ ಹೊಸಪೇಟೆ ಅವರ ಯೋಗ ಶಿಕ್ಷಕರು, ಇವರು ಕುಂಡಲಿನಿ ಯೋಗದ ಬಗ್ಗೆ ಅವ್ರದ್ದು ವಿಶೇಷವಾದಂತಹ ತಮ್ಮ ಉಪನ್ಯಾಸವನ್ನು ಆ ಶಿಬಿರದಲ್ಲಿ ನೀಡಿದ್ದಾರೆ. ಇನ್ನು ಶಿವಾನಂದ ಸಾಲಿಮಠ ಕಲಬುರಗಿ, ಇವರು ಕಲಬುರಗಿ ಜಿಲ್ಲಾ ಪ್ರಭಾರಿಗಳು. ಇವರು ಈ ಯೋಗ ಮುದ್ರೆಯ ಬಗ್ಗೆ ಅಂಗೈಯಲ್ಲಿರುವಂತಹ ಎಲ್ಲ ವಿವರಗಳನ್ನು ಈ ಸಾಲಿಮಠ ಸರ್ ಅವರು ಹೇಳ್ತಾ ಇದ್ದಾರೆ. ಆಮೇಲೆ ನಮ್ಮ ಸ್ಥಳೀಯ ಡಾಕ್ಟರ್ ಕಿರಣ್ ಕಿಣ್ಣತ್, ಅವರು ಈ ಆರೋಗ್ಯ ಪದ್ಧತಿ ಮತ್ತು ಅಷ್ಟಾಂಗ ಯೋಗ ಇವುಗಳ ಮೂಲಕ ನಾವು ಹೇಗೆ ನಮ್ಮ ಆರೋಗ್ಯ ಸುಧಾರಿಸಿಕೊಳ್ಬೋದು ಅನ್ನುವಂಥ ವಿಶೇಷವಾಗಿ ಈ ಎಲ್ಲ ಕಾರ್ಯಕ್ರಮ ಇದೆ. ಆದ್ದರಿಂದ ಇದೇ ತಿಂಗಳು 6ನೇ ತಾರೀಕಿನಿಂದ 25, 8, 23 ದಯವಿಟ್ಟು ಎಲ್ಲ ಯೋಗ ಶಿಕ್ಷಕರು ಈ ಒಂದು ಶಿಬಿರಕ್ಕೆ ಬರುವಂತೆ ನಮ್ಮ ಎಲ್ಲ ಪತ್ರಿಕಾ ಮಾಧ್ಯಮದವರು ವಿಶೇಷ ಒತ್ತು ಕೊಟ್ಟು ಹೇಳಿ ಈ ಸ್ವಾಸ್ಥ್ಯ ಸಮಾಜಕ್ಕೆ ತಾವು ಅಂತ ಹೇಳ್ತಾ ಒಂದು ವಿಶೇಷವಾದ ಶ್ಲೋಗನ್ ಇದೆ ನಮ್ಮ ಪತಂಜಲಿ ಒಂದು ಯೋಗದಲ್ಲಿ, ಯೋಗ ಮಾಡಿರಿ ರೋಗ ಕಳೆದುಕೊಳ್ಳಿರಿ ಎನ್ನುವಂಥ. ಅದಕ್ಕೆ ಪ್ರಾತಃ ಕಾಲದಲ್ಲಿ ಯೋಗ ಮಾಡಬೇಕು, ಇರುವಂಥ ಯೋಗ ರೋಗ ಎಲ್ಲರೂ ನಿವಾರಣೆ ಆಗಬೇಕಾಗಿದೆ. ದಯವಿಟ್ಟು ತಾವೆಲ್ಲರೂ ಈ ಒಂದು ಶಿಬಿರದ ವಿಶೇಷವಾದಂತಹ ಅಂತ ಅಂದ್ಕೊಂಡು ನಾವು ತಮ್ಮ ಪತ್ರಿಕೆಯಲ್ಲಿ ಪ್ರಕಟಿಸಿ. ಈ ಸಂದರ್ಭದಲ್ಲಿ ರವಿ ದೋತರಬಂಡಿ, ಎನ್ ಶೇಖರಪ್ಪ, ರವಿ ಪನ್ನೂರು ಉಪಸ್ಥಿತರಿದ್ದರು. ಜೆಸ್ಕಾಂ ವ್ಯಾಪ್ತಿಯ ವಿದ್ಯುತ್ ಗುತ್ತಿಗೆದಾರರ ಬೇಡಿಕೆ ಈಡೇರಿಸಿದ ಜೆಸ್ಕಾಂ ವ್ಯವಸ್ಥಾಪಕ ನಿರ್ದೇಶಕರಾದ ರಾಹುಲ್ ಪಾಂಡ್ವೆ ಇವರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಹಾಗೂ ಗುತ್ತಿಗೆದಾರರ ಬೇಡಿಕೆ ಈಡೇರಿಕೆಗೆ ಒತ್ತಾಯಿಸಿ ಜೆಸ್ಕಾಂ ಕಚೇರಿ ಮುಂದೆ ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘದಿಂದ ಪ್ರತಿಭಟನೆ ನಡೆಸಿದರು. ಜೆಸ್ಕಾಂ ವ್ಯಾಪ್ತಿಯ ವಿದ್ಯುತ್ ಗುತ್ತಿಗೆದಾರರ ಬೇಡಿಕೆ ಈಡೇರಿಸುವ ಜೆಸ್ಕಾಂ ವ್ಯವಸ್ಥಾಪಕ ನಿರ್ದೇಶಕರಾದ ರಾಹುಲ್ ಪಾಂಡ್ವೆ ಇವರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಹಾಗೂ ಗುತ್ತಿಗೆದಾರರ ಬೇಡಿಕೆ ಈಡೇರಿಕೆಗೆ ಒತ್ತಾಯಿಸಿ ಜೆಸ್ಕಾಂ ಕಚೇರಿ ಮುಂದೆ ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘದಿಂದ ಪ್ರತಿಭಟನೆ ನಡೆಸಿದರು. ಜೆಸ್ಕಾಂ ವಿದ್ಯುತ್ ಗುತ್ತಿಗೆದಾರರು ಜೆಸ್ಕಾಂ ಇಲಾಖೆಯಲ್ಲಿನ ಅನೇಕ ಕೆಲಸವನ್ನು ಮಾಡುತ್ತಿದ್ದು ಮನೆಗಳಿಗೆ ಹೊಸ ಸಂಪರ್ಕ, ವಾಣಿಜ್ಯ ಮಳಿಗೆಗಳಿಗೆ, ಕೈಗಾರಿಕೆಗಳಿಗೆ, ರೈತರ ಜಮೀನಿನ ಪಂಪ್ಸೆಟ್ಗಳಿಗೆ ವಿದ್ಯುತ್ ಸಂಪರ್ಕ ಕೆಲಸ ನಿರ್ವಹಣೆ ಮಾಡಲಾಗುತ್ತಿದೆ. ಈ ಹಿಂದೆ ಕೆಇಬಿ ಎಂದು ಹೆಸರನ್ನು ಬದಲಿಸಿ ಜೆಸ್ಕಾಂ ಆಗಿ ಪರಿವರ್ತನೆಯಾಗಿನಿಂದ ಸಾಕಷ್ಟು ತೊಂದರೆ ಅನುಭವಿಸುತ್ತಿದ್ದೇವೆ ಎಂದು ದೂರಿದರು. ಸಾಮಗ್ರಿಗಳ ಕೊರತೆ, ವಿದ್ಯುತ್ ಪರಿವರ್ತಕಗಳ ಕೊರತೆ, ತೂಕದಲ್ಲಿ ಮೋಸ, ಹಳೆಯ ತೂಕದಿಂದ ಗ್ರಾಹಕರಿಗೆ ವಂಚನೆಯಿಂದ ಸಾಕಷ್ಟು ತೊಂದರೆಗಳಾಗಿವೆ. ವಸತಿ ಬಡಾವಣೆಗಳಿಗೆ ವಿದ್ಯುತ್ ಸಂಪರ್ಕ ಸ್ವಂತ ಹಣ ಭರಿಸಿ ಕೆಲಸ ಮಾಡುತ್ತಿದ್ದೇವೆ. ಇದಕ್ಕೆ ಬೇಕಾಗುವ ಪರಿವರ್ತಕಗಳು ಸಕಾಲಕ್ಕೆ ಒದಗಿಸಿಕೊಡುವಲ್ಲಿ ವಿಳಂಬವಾಗುತ್ತಿದ್ದು ಗ್ರಾಹಕರ ನಡುವೆ ಸಂಬಂಧ ಹದಗೆಡುತ್ತಿದೆ. ಈ ಬಗ್ಗೆ ಸಾಕಷ್ಟು ಮನವಿ ಸಲ್ಲಿಸಿದರೂ ಯಾವುದೇ ಕ್ರಮ ಕೈಗೊಂಡಿಲ್ಲ. ಕೂಡಲೇ ವ್ಯವಸ್ಥಾಪಕ ನಿರ್ದೇಶಕರಾದ ರಾಹುಲ್ ಪಾಂಡೆ ಅವರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕು, ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಒತ್ತಾಯಿಸಿದರು. ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರ ಸಂಘಕ್ಕೆ ಹೋರಾಟ ಹೋರಾಟ. ಏನೇ ಬರಲೇ ಒಗ್ಗಟ್ಟಿರಲಿ. ಏನೇ ಬರಲೇ ಒಗ್ಗಟ್ಟಿರಲಿ.
ಈ ಸಂದರ್ಭದಲ್ಲಿ ಸಂಘದ ಅಧ್ಯಕ್ಷ ಅಲ್ಲಾಭಕ್ಷ, ಉಪಾಧ್ಯಕ್ಷ ಬಂದೆನವಾಸ್, ಚಂದ್ರಶೇಖರ್, ವೆಂಕಟೇಶ್, ಚಿಲಕತ್, ಗಂಗಾಧರ್, ಕೃಷ್ಣಮೂರ್ತಿ, ಶ್ರೀನಿವಾಸ್, ಮಹೇಶ್ ಸೇರಿದಂತೆ ಗುತ್ತದಾರರು ಭಾಗವಹಿಸಿದ್ದರು. ನಗರದಲ್ಲಿ ಬೃಹತ್ ಮರಗಳು ನಾಶ ಮಾಡುತ್ತಿದ್ದು ಅರಣ್ಯ ಇಲಾಖೆ ನಿರ್ಲಕ್ಷ್ಯ ವಹಿಸಿದೆ. ಗುಡ್ಡಗಳಲ್ಲಿ ಸಾಗುವಳಿ ಇಲ್ಲದಿದ್ದರೂ ರೈತರಿಗೆ ಪಟ್ಟ ನೀಡಿದ ಕಂದಾಯ ಇಲಾಖೆ ಅರಣ್ಯ ಮತ್ತು ಕಂದಾಯ ಇಲಾಖೆಯ ಅಧಿಕಾರಿಗಳು ಕಾನೂನು ಉಲ್ಲಂಘಿಸಿ ಬೇಜವಾಬ್ದಾರಿಯಿಂದ ಒರೆಸುತ್ತಿರುವ ಇವರುಗಳ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ನಗರದಲ್ಲಿ ಬೃಹತ್ ಮರಗಳು ನಾಶ ಮಾಡುತ್ತಿದ್ದು ಅರಣ್ಯ ಇಲಾಖೆ ನಿರ್ಲಕ್ಷ್ಯ ವಹಿಸಿದೆ. ಗುಡ್ಡಗಳಲ್ಲಿ ಸಾಗುವಳಿ ಇಲ್ಲದಿದ್ದರೂ ರೈತರಿಗೆ ಪಟ್ಟ ನೀಡಿದ ಕಂದಾಯ ಇಲಾಖೆ ಅರಣ್ಯ ಮತ್ತು ಕಂದಾಯ ಇಲಾಖೆ ಅಧಿಕಾರಿಗಳು ಕಾನೂನು ಉಲ್ಲಂಘಿಸಿ ಬೇಜವಾಬ್ದಾರಿಯಿಂದ ವರ್ತಿಸುತ್ತಿರುವ ಇವರುಗಳ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯಿಂದ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿದರು. ನಗರದ ನವೋದಯ ಹತ್ತಿರ ವಿಜ್ಞಾನ ಕೇಂದ್ರದ ಸುತ್ತಮುತ್ತ ಗುಡ್ಡ ಸುಮಾರು ವಿಸ್ತೀರ್ಣ ಹೊಂದಿದ್ದು ಗುಡ್ಡವನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ವಿಜ್ಞಾನ ಕೇಂದ್ರದ ಸರ್ವೆ ನಂಬರ್ 1106 ಮ್ಯಾದರ್ ಈ ಸ್ಥಳವನ್ನು ಖರೀದಿ ಮಾಡಿದ್ದೇನೆ ಎಂದು ಹೇಳಿದ್ದು, ಈ ಸ್ಥಳ ಗುಡ್ಡಗಾಡು ಪ್ರದೇಶವಾಗಿದೆ. ಪ್ರದೇಶದಲ್ಲಿ ಸುಮಾರು 30-40 ವರ್ಷದ ಬೃಹತ್ ದೊಡ್ಡ ಗಾತ್ರದ ಮರಗಳು ಬೆಳೆದಿವೆ. ಕಾನೂನುಗಳನ್ನು ಉಲ್ಲಂಘನೆ ಮಾಡಿ ಮ್ಯುಟೇಷನ್ ಮಾಡಲಾಗಿದೆ. 30-40 ವರ್ಷದ ಗಿಡಗಳನ್ನು ಅರಣ್ಯ ಇಲಾಖೆಯ ಪರವಾನಿಗೆ ಇಲ್ಲದೆ ಮರಗಳನ್ನು ಕಡಿದು ಹಾಕಿದ್ದಾರೆ ಎಂದು ಆರೋಪಿಸಿದರು. ಈ ಬಗ್ಗೆ ಕ್ರಮ ವಹಿಸಬೇಕಾದ ಅರಣ್ಯ ವಲಯ ಅಧಿಕಾರಿ ರಾಜಶೇಖರ್ ನಿರ್ಲಕ್ಷ್ಯ ವಹಿಸಿದ್ದನ್ನು ಖಂಡಿಸಿದರು. ಗುಡ್ಡಗಾಡು ಪ್ರದೇಶವಾಗಿದ್ದರೂ ಕಾನೂನು ಉಲ್ಲಂಘನೆ ಮಾಡಿ ಭೂಗಳ್ಳರಿಗೆ ನೀಡಿದ್ದಾರೆ. ಗಿಡಗಳನ್ನು ನಾಶ ಮಾಡಿದವರ ಮೇಲೆ ಕಾನೂನು ಕ್ರಮ ಜರುಗಿಸಬೇಕು. ಶಾಮಿಲಾದ ಅರಣ್ಯ ಇಲಾಖೆ ಅಧಿಕಾರಿ ಸಿಬ್ಬಂದಿಗಳನ್ನು ವಜಾಗೊಳಿಸಬೇಕು. ಕಂದಾಯ ಇಲಾಖೆ ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು. ನಗರದಲ್ಲಿ ದೊಡ್ಡ ದೊಡ್ಡ ಮರಗಳನ್ನು ನಾಶ ಮಾಡುತ್ತಿದ್ದರು, ಕ್ರಮ ಜರುಗಿಸಲು ಅರಣ್ಯ ಇಲಾಖೆ ಗುಡ್ಡಗಳಲ್ಲಿ ಸಾಗುವಳಿ ಇಲ್ಲದಿದ್ದರು ರೈತರಿಗೆ ಪಟ್ಟ ನೀಡಿದ ಕಂದಾಯ ಇಲಾಖೆ ಮತ್ತು ಕಂದಾಯ ಇಲಾಖೆಯ ಅಧಿಕಾರಿಗಳು ಕಾನೂನು ಉಲ್ಲಂಘನೆ ಮಾಡಿ ಬೇಜವಾಬ್ದಾರಿಯಿಂದ ವರ್ತಿಸುತ್ತಿರುವ ಇವರುಗಳ ಮೇಲೆ ಕಾನೂನು ಕ್ರಮ ಜರುಗಿಸಲು ರಾಯಚೂರು ಜಿಲ್ಲೆಯಲ್ಲಿ ಅರಣ್ಯ ಮತ್ತು ಕಂದಾಯ ಇಲಾಖೆಗಳಲ್ಲಿ ತಮಗೆ ಅನುಕೂಲವಿದ್ದೇ ಯಾವುದೇ ಕಾನೂನುಗಳನ್ನು ಗಾಳಿಗೆ ತೂರಿ ತಮಗೆ ಅನುಕೂಲವಾದ ರೀತಿಯಲ್ಲಿ ಮಾರ್ಪಾಡು ಮಾಡಿಕೊಳ್ಳುತ್ತಿದ್ದಾರೆ. ರಾಯಚೂರು ನಗರದಲ್ಲಿ ನವೋದಯ ಪಕ್ಕದ ವಿಜ್ಞಾನ ಕೇಂದ್ರದ ಪಕ್ಕದಲ್ಲಿರುವ ಗುಡ್ಡವನ್ನು ಸುಮಾರು ವಿಸ್ತೀರ್ಣ ಹೊಂದಿದ್ದು ಇಲ್ಲಿ ಬೇರೆಯವರು ಗುಡ್ಡವನ್ನು ತಮ್ಮ ವಶಕ್ಕೆ ಪಡೆದುಕೊಳ್ಳಲು ನಾನಾ ಪ್ರಯತ್ನ ಪಡುತ್ತಿದ್ದಾರೆ ಮತ್ತು ವಿಜ್ಞಾನ ಕೇಂದ್ರದ ಪಕ್ಕ ಸರ್ವೆ ನಂಬರ್ 1106 ಮೇದರ್ ಈ ಸ್ಥಳವನ್ನು ಖರೀದಿ ಮಾಡಿದ್ದಾನೆ ಎಂದು ಈ ಸ್ಥಳ ಗುಡ್ಡಗಾಡು ಪ್ರದೇಶವಾಗಿದೆ. ಈ ಗುಡ್ಡಗಾಡು ಪ್ರದೇಶದಲ್ಲಿ ಸುಮಾರು 30-40 ವರ್ಷದ ಗಿಡಮರಗಳು ಬೆಳೆದಿದ್ದು ಈ ಭೂಮಿಗೆ ಕಂದಾಯ ಇಲಾಖೆ ಅಧಿಕಾರಿಗಳು ಖರೀದಿ ಮಾಡಿದ ಮೇಲೆ ಕಾನೂನುಗಳನ್ನು ಉಲ್ಲಂಘನೆ ಮಾಡಿ ಮಾಡಲಾಗಿದೆ. 30-40 ವರ್ಷದ ಗಿಡಗಳನ್ನು ಅರಣ್ಯ ಇಲಾಖೆಯ ಪರವಾನಿಗೆ ಇಲ್ಲದೆ 1 ತಿಂಗಳಿನಿಂದ ಸುಮಾರು ಗಿಡಗಳನ್ನು JCBಯಿಂದ ತೆಗೆದು ಹಾಕಿದ್ದಾನೆ ಹಾಗೂ 1 ವಾರದ ಕೆಳಗೆ 20-15 ಗಿಡಗಳ ಪರವಾನಿಗೆ ಇಲ್ಲದೆ JCBಯಿಂದ ಅರಣ್ಯ ನಾಶ ಮಾಡಿದ್ದಾನೆ. ಈ ಸಂದರ್ಭದಲ್ಲಿ ಜಿಲ್ಲಾ ಸಂಚಾಲಕ ಶರಣಪಾದಿನಿ, ಭೀಮೇಶ್ ನಿರಗಲ್ ಸೇರಿದಂತೆ ಅನೇಕರಿದ್ದರು. ಎರ್ಮಲ್ಸ್ ಹೋಬಳಿಯಲ್ಲಿ ಬರುವ ಮೋಹಿನಿ ಇನ್ಫಾಟೆಕ್ ಕಂಪನಿಯು ನಿರ್ಮಿಸಿದ ಅಕ್ರಮ ತಡೆಗೋಡೆಯನ್ನು ತೆರವುಗೊಳಿಸಬೇಕು ಎಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಜಿಲ್ಲಾಧಿಕಾರಿ ಕಚೇರಿ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಯರಮರಸ್ ಹೋಬಳಿಯಲ್ಲಿ ಬರುವ ಮೋಹಿನಿ ಇನ್ಫೋಟೆಕ್ ಕಂಪನಿಯು ನಿರ್ಮಿಸಿದ ಅಕ್ರಮ ತಡೆಗೋಡೆಯನ್ನು ತೆರವುಗೊಳಿಸಬೇಕೆಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಜಿಲ್ಲಾಧಿಕಾರಿ ಕಚೇರಿ ಅಧಿಕಾರಿಗೆ ಮನವಿ ಸಲ್ಲಿಸಿದರು. ನಗರದ ವಾರ್ಡ್ ನಂಬರ್ 33 ಯರಮರಸ್ ಸೀಮಾಂತರ ಸರ್ವೆ ನಂಬರ್ 55 ಮತ್ತು 800 ಸೀಮಾಂತರ ಸರ್ವೆ ನಂಬರ್ 254 ಸಹಕಾರಿ ನೂಲಿನ ಗಿರಣಿ ನಿಯಮಿತದಿಂದ ಅಕ್ರಮವಾಗಿ ಖರೀದಿ ಮಾಡಿದ ಮೋಹಿನಿ ಇನ್ಫೋಟೆಕ್ ಕಂಪನಿಯು ದಂಡು 800 ಮತ್ತು ಸಂಕ್ನೂರು ಗ್ರಾಮಕ್ಕೆ ಹೋಗು 60 ಅಡಿ ರಸ್ತೆಗೆ ಯಾವುದೇ ಅನುಮತಿಯನ್ನು ಪಡೆಯದೆ ಹಾಗೂ ನಗರಸಭೆಯ ಪರವಾನಿಗೆ ಇಲ್ಲದೆ ನಿಜಾಮ ಸರ್ಕಾರದ ಅವಧಿಯಲ್ಲಿಯೇ ಹಳೆಯ ರಸ್ತೆಗಳನ್ನು ಅತಿಕ್ರಮಿಸಿ ಮತ್ತು ಸರ್ಕಾರಿ ಗೈರಾಣಿ ಹಾಗೂ ಸರ್ಕಾರಿ ಪರಂಪೋಕ್ ಈ ಜಾಗವನ್ನು ಒತ್ತುವರಿ ಮಾಡಿ ರಸ್ತೆಗೆ ಅಡ್ಡಲಾಗಿ ತಡೆಗೋಡೆಯನ್ನು ನಿರ್ಮಿಸಿದ್ದಾರೆ ಎಂದು ದೂರಿದರು. ತಡೆಗೋಡೆಯನ್ನು ತೆರವುಗೊಳಿಸಿ ಜನರಿಗೆ ಅನುಕೂಲ ಮಾಡಿಕೊಡಬೇಕು. ಸಹಕಾರಿ ನೂಲಿನ ಗಿರಣಿಯ ಗೋದಾಮುಗಳನ್ನು ಅಕ್ರಮವಾಗಿ ಅವಹಾರ ಮಾಡುತ್ತಿದ್ದು ಈ ಬಗ್ಗೆ ದೂರು ನೀಡಿದರೂ ಯಾವುದೇ ಕ್ರಮ ಜರುಗಿಸಿಲ್ಲ. ಈ ಹಿಂದೆ ತಹಸೀಲ್ದಾರ್ ಕಂಪನಿಯ ಮಾಲೀಕರಿಗೆ ನೋಟಿಸ್ ನೀಡಿದ್ದರು. ಕಂಪನಿಯ ಮಾಲೀಕ ಶಿಲ್ಪಾ ಕಂಪನಿಯವರು ಅಕ್ರಮವಾಗಿ ಸರ್ಕಾರದ ಜಾಗದಲ್ಲಿ ತಡೆಗೋಡೆ ನಿರ್ಮಾಣ ಮಾಡಿ ಮತ್ತು ಗೋದಾಮುಗಳ ಬಾಡಿಗೆ ಹಣವನ್ನು ಖಾಸಗಿ ಕಂಪನಿಯ ಅವರಿಂದ ಪಡೆಯುತ್ತಿದ್ದಾರೆ ಎಂದು ಆರೋಪಿಸಿದರು. ಸರ್ಕಾರಕ್ಕೆ ಸೇರಿದ 42 ಎಕರೆಯಷ್ಟು ಸ್ಥಳವನ್ನು ವಶಕ್ಕೆ ಪಡೆಯಬೇಕು. 5-6 ಲಕ್ಷವರೆಗೆ ಬಾಡಿಗೆಯನ್ನು ಪಡೆಯುತ್ತಿದ್ದು ಗೋದಾಮುಗಳಲ್ಲಿ ಕಂಪನಿ ಕೆಮಿಕಲ್ ಬ್ಯಾರೆಲ್ಗಳನ್ನು ಇಟ್ಟಿದ್ದಾರೆ. ದುರ್ವಾಸನೆಯಿಂದ ಸಾಕಷ್ಟು ತೊಂದರೆಯಾಗಿದೆ. ಕೂಡಲೇ ಕ್ರಮ ವಹಿಸಬೇಕು, ಇಲ್ಲದಿದ್ದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಘೇರಾವ್ ಹಾಕಲಾಗುತ್ತದೆ ಎಂದು ಎಚ್ಚರಿಸಿದರು. ಸೀಮಾಂತರ ಸರ್ವೆ ನಂಬರ್ 55 ಮತ್ತು 800 ಸೀಮಾಂತರದ ಸರ್ವೆ ನಂಬರ್ 254
ಸಹಕಾರಿ ನೂಲಿನಗರಿ ನಿಯಮಿತ ಈ ಒಂದು ಸ್ಥಳವನ್ನು ಅಕ್ರಮವಾಗಿ ಖರೀದಿ ಮಾಡಿದ್ದ ಮೋಹಿನಿ ಇನ್ಫೋಟೆಕ್ನ ಮೇಲೆ ಹೈದರಾಬಾದ್ ಮುಖ್ಯ ರಸ್ತೆಯಿಂದ ದಂಡು ಹೆಂಗೂರು ಮತ್ತು ಸಂಕನೂರು ಗ್ರಾಮಕ್ಕೆ ಹೋಗುವಂತಹ 60 ಅಡಿ ರಸ್ತೆಗೆ ಯಾವುದೇ ಅನುಮತಿ ನಗರಸಭೆ ಪರವಾನಗಿ ಇಲ್ಲದೆ ಮತ್ತು ನಿಜಾಮ್ ಸರ್ಕಾರದ ಅವಧಿಯಲ್ಲಿಯ ಹಳೆಯ ರಸ್ತೆಗಳನ್ನು ಅತಿಕ್ರಮಿಸಿ ಮತ್ತು ಸರ್ಕಾರಿ ಗೈರಾಣ ಮತ್ತು ಸರ್ಕಾರಿ ಪರಂಪು ಈ ಒಂದು ಜಾಗವನ್ನು ಒತ್ತುವರಿ ಮಾಡಿ ರಸ್ತೆಗೆ ಅಡ್ಡವಾಗಿ ತಡೆಗೋಡೆ ನಿರ್ಮಿಸಿರುತ್ತಾರೆ. ಕಾರಣದ ಹೇಳಲು ತಾವು ತಕ್ಷಣವೇ ತಡೆಗೋಡೆ ತೆರವುಗೊಳಿಸಿ ಜನರಿಗೆ ಅನುಕೂಲ ಮಾಡಿಕೊಡಲು ಈ ಮೂಲಕ ವಿನಿಸಿಕೊಳ್ಳಲಿದೆ. ಹಾಗೂ ಈ ಸ್ಥಳದಲ್ಲಿ ನಿರ್ಮಿಸಲಾದ ಸಹಕಾರಿ ನೀರು ನಿಗ್ರಹಣೆಯ ಗೋದಾಮುಗಳನ್ನು ಅಕ್ರಮವಾಗಿ ತಮ್ಮ ವಶದಲ್ಲಿ ಇಟ್ಟುಕೊಂಡು ವ್ಯವಹಾರ ಮಾಡುತ್ತಿದ್ದಾರೆ. ಇದರ ಬಗ್ಗೆ ನಮ್ಮ ಸಂಘಟನೆ ಹಲವು ಬಾರಿ ದೂರುಗಳು ನೀಡಿದರೂ ಕೂಡ ಯಾವುದೇ ಕ್ರಮ ಜರುಗಿಸುವುದಿಲ್ಲ. ಮತ್ತು 2 ವರ್ಷದ ಹಿಂದೆ ಮಾನ್ಯ ತಹಸೀಲ್ದಾರ್ ಸಾಹೇಬರು ಸದರಿ ಕಂಪನಿಯ ಮಾಲೀಕರಿಗೆ ನೋಟಿಸನ್ನು ನೀಡಿರುತ್ತಾರೆ. ಆದರೂ ಕೂಡ ಈ ಕಂಪನಿಯ ಮಾಲೀಕರಾದ ಶಿಲ್ಪ ಕಂಪನಿಯವರು ಅಕ್ರಮವಾಗಿ ಸರ್ಕಾರದ ಜಾಗದಲ್ಲಿ ತಡೆಗೋಡೆ ನಿರ್ಮಾಣ ಮಾಡಿ ಮತ್ತು ಗೋದಾಮುಗಳನ್ನು ಬಾಡಿಗೆ ಹಣವನ್ನು ಖಾಸಗಿ ಕಂಪನಿಯನ್ನು ಪಡೆಯುತ್ತಿದ್ದಾರೆ. ಕಾರಣ ತಾವು ಸರ್ಕಾರಕ್ಕೆ ಸೇರಿದ ಸುಮಾರು 42 ಎಕರೆಯಷ್ಟು ಸ್ಥಳವನ್ನು ಸರ್ಕಾರದ ವಶಕ್ಕೆ ಪಡೆಯಬೇಕು ಮತ್ತು ಅಕ್ರಮವಾಗಿ ಗೋದಾಮುಗಳನ್ನು ಬಾಡಿಗೆಗಾಗಿ ಖಾಸಗಿ ಕಂಪನಿಯವರಿಗೆ ನೀಡಿ ಸುಮಾರು ತಿಂಗಳಿಗೆ 5-6 ಲಕ್ಷವರೆಗೆ ಬಾಡಿಗೆಯನ್ನು ಪಡೆಯುತ್ತಿದ್ದಾರೆ. ಮತ್ತು ಈ ಗೋದಾಮುಗಳಲ್ಲಿ ಶಿಲ್ಪ ಕಂಪನಿಗೆ ಸೇರಿದ ಕೆಮಿಕಲ್ ಲಿಕ್ವಿಡ್ ಬ್ಯಾರಲ್ಗಳನ್ನು ಇಡುತ್ತಿದ್ದಾರೆ. ಇದರಿಂದ ಸುತ್ತಮುತ್ತಲಿನ ಗ್ರಾಮಗಳಿಗೆ ದುರ್ವಾಸನೆ ಹರಡಿ ಗ್ರಾಮಗಳಲ್ಲಿ ವಾಸಿಸುತ್ತಿರುವ ಸಾರ್ವಜನಿಕರು ಅನಾರೋಗ್ಯಕ್ಕೆ ತುತ್ತಾಗಿ ಸಾವನ್ನಪ್ಪುತ್ತಿದ್ದಾರೆ ಮತ್ತು ಜಾನುವಾರುಗಳಿಗೆ ಜೀವಕ್ಕೂ ಕೂಡ ಕಂಟಕವಾಗಿದೆ. ಆದ ಕಾರಣ ಮೋಹಿನಿ ಇನ್ಫೋಟೆಕ್ ಕಂಪನಿಯ ಮೇಲೆ ಕಾನೂನು ಪ್ರಕಾರ ಸೂಕ್ತ ಕ್ರಮ ಜರುಗಿಸಬೇಕು. ಇಲ್ಲವಾದ ಪಕ್ಷದಲ್ಲಿ ದಿನಾಂಕ 15/8/2023 ಧ್ವಜಾರೋಹಣಕ್ಕೆ ಆಗಮಿಸುತ್ತಿರುವ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ನಮ್ಮ ಸಂಘಟನೆ ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರೊಂದಿಗೆ ಸೇರಿ ಏರವಾಕಲಾಗುವುದು ಹಾಗೂ ಮುಂದಿನ ಆಗುವಗಳಿಗೆ ತಾವೇ ನೇರ ಒಣಗರುತ್ತಾರೆ ಎಂದು ಈ ಮೂಲಕ ತಿಳಿಪಡಿಸುತ್ತೇವೆ. ವಂದನೆ. ಈ ಸಂದರ್ಭದಲ್ಲಿ ಸಂಚಾಲಕ ಅನಿಮೇಶ್ ದಂಡು, ಡಿ ಸೋಮಶೇಖರ್, ಅಕ್ಬರ್ ಬಾಷಾ, ಆನಂದ್, ಚಂದ್ರಕಾಂತ್, ರವಿಕುಮಾರ್, ಸೂರ್ಯ ಸೇರಿದಂತೆ ಅನೇಕರಿದ್ದರು. ಮಣಿಪುರ ಕ್ರೈಸ್ತರ ಸಮುದಾಯದ ಮೇಲೆ ದೌರ್ಜನ್ಯ ಖಂಡಿಸಿ ಕ್ರೈಸ್ತ ಸಮುದಾಯದಿಂದ ಬೃಹತ್ ಪ್ರತಿಭಟನಾ ರ್ಯಾಲಿ. ಕೀಲು ಮತ್ತು ಮೂಳೆ ಆರೋಗ್ಯ ರಕ್ಷಣೆ ಜಾಗೃತಿ ಸಪ್ತಾಹ, ಡಾ ಹರೀಶ್ ಮೂರ್ತಿ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಸಚಿವ ಈಶ್ವರ್ ಖಂಡ್ರೆ ವಿರುದ್ಧ ಅವಹೇಳನ, ಶಾಸಕತ್ವ ಅನರ್ಹಗೊಳಿಸಲಿ ಡಾ ರಜಾಕ್ ಉಸ್ತಾದ್. ಅಬಕಾರಿ ಇಲಾಖೆ ಮುಂದುವರೆದ ದಾಳಿ, 5 ಬಂಧನ. ಆಗಸ್ಟ್ 15 ಸ್ವಾತಂತ್ರ್ಯೋತ್ಸವ ದಿನಾಚರಣೆ, ಶಿಸ್ತುಬದ್ಧ ಆಚರಣೆಗೆ ಎಡಿಸಿ ದುರ್ಗೆ ಸೂಚನೆ. ಆಗಸ್ಟ್ 6 ತಿಂತಿಣಿ ಬ್ರಿಡ್ಜ್ನಲ್ಲಿ ನೂತನ ಸಚಿವರು ಶಾಸಕರಿಗೆ ಅಧಿಕಾರಿಗಳಿಗೆ ಸನ್ಮಾನ, ರಾಜಶೇಖರ್ ದೇನಿ. ಪತಂಜಲಿ ಯೋಗ ಸಮಿತಿಯಿಂದ ಆಗಸ್ಟ್ 6-21 ಸಹಯೋಗ ಶಿಕ್ಷಕರ ತರಬೇತಿ, ಡಾ ಪರಮೇಶ್ವರಪ್ಪ ಸಾಲಿಮಠ್. ಡೆಸ್ಕಾಂ ಎಂಡಿ ರಾಹುಲ್ ಪಾಂಡೆ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ವಿದ್ಯುತ್ ಗುತ್ತಿಗೆದಾರರ ಸಂಘದಿಂದ ಧರಣಿ. ವಿಜ್ಞಾನ ಕೇಂದ್ರ ಸುತ್ತ ಮರಗಳ ನಾಶ, ಕ್ರಮಕ್ಕೆ ಆಗ್ರಹಿಸಿ ಡಿಎಸ್ಎಸ್ ಮನವಿ. ಮತ್ತು ಯರಮರಸ್ ಬಳಿ ಮೋಹಿನಿ ಇನ್ಫೋಟೆಕ್ ಅಕ್ರಮ ತಡೆಗೂಡಿ ತೆರವಿಗೆ ಆಗ್ರಹ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು. ಆಧೋನಿ ಮಹಾವೀರ್ ಎನ್ಕ್ಲೇವ್ ರಾಯಚೂರ್ ಮಹಾಬಲೇಶ್ವರ ಚೌಕ ಹತ್ತಿರ ಬೆಟ್ಟದೂರು ಆಸ್ಪತ್ರೆ ಹಿಂದುಗಡೆ ಕುಂಬಾರ ಓಣಿ ರಾಯಚೂರು. ಫಸ್ಟ್ ಟೈಮ್ ಇನ್ ರಾಯಚೂರ್ ಅಂಡರ್ ವಾಟರ್ ಆಕ್ವಾ ಟ್ಯೂನಲ್ ಶೋ, ರಾಷ್ಟ್ರೀಯ ಗ್ರಾಹಕರ ಮೇಳ, ಪ್ರತಿದಿನ ಸಂಜೆ 4 ರಾತ್ರಿ 9:30 ನಿಯರ್ ರಾಜ್ಕಮಲ್ ಹೋಟೆಲ್ ಬಿಸೈಡ್ ಸ್ವಾಗತ್ ಫಂಕ್ಷನ್ ಹಾಲ್, ಗೋಶಾಲ್ ರೋಡ್ ರಾಯಚೂರ್. ಪಲ್ಸರ್ ಧಮಾಕಾ ಆಫರ್, ಥ್ರಿಲ್ಲಿಂಗ್ ಆಫರ್ 10,000 ರೂಪಾಯಿಗಳವರೆಗೆ. ಬಜಾಜ್ ಧಮಾಕಾ ಆಫರ್, ನಿಮ್ಮ ನೆಚ್ಚಿನ ಬಜಾಜ್ ಬೈಕ್ ಕಡಿಮೆ ಮುಂಗಡ ಪಾವತಿ 999 ರೂಪಾಯಿಯಿಂದ ಪ್ರಾರಂಭ. ಬಿಸೈಡ್ ಗಂಜ್ ಕಲ್ಯಾಣ ಮಂಟಪ, ಗಂಜ್ ರೋಡ್ ರಾಯಚೂರ್. ವಿಸಿಟ್ ಕೆಟಿಬಿ ಜುವೆಲ್ ಪ್ಯಾಲೇಸ್, ಉದಯನಗರ್, ಸ್ಟೇಷನ್ ರೋಡ್, ರಾಯಚೂರ್. ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ
ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಇತ್ತ ಮೊದಲ ಬಾರಿಗೆ ಮೂರು ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್ ಸಿಪಿಎಸ್ ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್ ಪಟೇಲ್ ರೋಡ್ ರಾಯಚೂರು. ಎಸ್ಎಕೆ ಕನ್ವೆನ್ಷನ್ ಹಾಲ್ ಬುಕ್ ನೌ ಫ್ಲಾಟ್ 50% ಡಿಸ್ಕೌಂಟ್ ಸೇವ್ ಆಫ್ ದ ಸೀಸನ್ with luxury rooms faculty, fully centralized AC halls, wide parking areas facilities. Visit Shekhar Nagar, IB Road, Raichur. Dr. Rashmi Hosamani matu Dr. Guru Prasad Hosamani. Hosamani Multi-Speciality Fertility matu IVF Center. IB Raste, Mother Trust School Hattira, Ramalingeshwara Layout, Raichuru.